ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವಿಡಿಯೋ ಆಫ್ ಎಂಐಎಸ್ ಕನ್ನಡ. ತುಂಬ ದಿನ ಆಗಿದೆ ವಿಡಿಯೋ ಅಪ್ಲೋಡ್ ಮಾಡಿ, ನನಗೂ ಗೊತ್ತಿದೆ, ಐ ಆಮ್ ರಿಯಲಿ ಸಾರಿ. ಪಕ್ಕ ಮಂಗಳವಾರದೊಳಗೆ, ಐ ಮೀನ್ ನೆಕ್ಸ್ಟ್ 4 ಡೇಸಲ್ಲಿ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಅಪ್ಲೋಡ್ ಮಾಡಿ ಏನ್ಷಿಯಂಟ್ ಡಿಸ್ಟನ್ನ ಮುಗಿಸ್ತಾ ಇದ್ದಾನೆ. ರಿಯಲಿ ಸಾರಿ ಫಾರ್ ದಟ್ ಡಿಲೇ, ಆಯ್ತಾ? ಸೊ ಕಮಿಂಗ್ ಸ್ಟ್ರೇಟ್ ಟು ದ ಟಾಪಿಕ್, ನಾನು ನಿಮಗೆ ಕ್ರೊನಾಲಜಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೆ, ಟೈಮ್ ಪೀರಿಯಡ್ನ ನಿಮ್ಗೆ ಕೊಟ್ಟಿದ್ದೇನೆ. ಇಷ್ಟೊತ್ತಿಗೆ ಅದು ಬಹ್ಯಾಟ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಪ್ಲೀಸ್, ಇಫ್ ಆಗಿಲ್ಲ ಅಂದರೆ ಸ್ಟಾರ್ಟ್ ಮಾಡಿ. ಸೊ ಫಸ್ಟ್ ಆಫ್ ಆಲ್, ಇವಾಗ ನಾವು ಹಿಸ್ಟ್ರಿನ, ಅದು ಏನ್ಷಿಯಂಟ್ ಹಿಸ್ಟ್ರಿನ ಯಾಕೆ ಕಲಿಬೇಕನ್ನೋ ಒಂದು ಕುತೂಹಲ ಇರಬೇಕು. ವೈ ದಿಸ್ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಈಸ್ ರಿಕ್ವೈರ್ಡ್ ಇನ್ UPSC ಡೈಮೆನ್ಷನ್. UPSC ಡೈಮೆನ್ಷನಲ್ಲಿ ಇದು ಯಾಕೆ ಬೇಕಂತ ನೋಡಿ. ಯಾವತ್ತೇ ಆಗಲಿ ಈಗಿನ ಕಾಲದಲ್ಲಿರುವಂಥ ತೊಂದರೆಗಳಿಗೆ ಏನೇ, ಫಾರ್ ಎಕ್ಸಾಂಪಲ್ ನಿಮ್ಮ ಮನೆಯಲ್ಲಿ ಯಾವುದೋ ಒಂದು ದೋಷ ಇದ್ದರೆ ಆ ದೋಷಕ್ಕೆ ಎಕ್ಸಾಂಪಲ್ ಆಗಿ ಏನು ಕೊಡ್ತಾರೆ, ನಿಮ್ಮ ಪೂರ್ವಜರು ಮಾಡಿದ ಒಂದು ಪಾಪದಿಂದ ನಿಮಗೆ ದೋಷ ಬಂದಿದೆ ಅಂತ ಹೇಳ್ತಾರೆ. ನೆನ್ಪಿಟ್ಕೊಳ್ಳಿ, ಮನೆಯಲ್ಲಿ ಸರ್ಪದೋಷ ಆಗಿರ್ಬೋದು, ಮಕ್ಕಳಿಗೆ ಮದುವೆ ಆಗದೇ ಇರ್ಬೋದು, ವಿದ್ಯಾಭ್ಯಾಸ ಆಗದೇ ಇರ್ಬೋದು, ಏನೇ ಒಂದು ಒಳ್ಳೆ ಪ್ರಯತ್ನ ಮಾಡಬೇಕಾದ್ರೆ ದೇವರ ಅನುಕೂಲ ಇರಲ್ಲ ಅಂತಾರೆ. ಯಾಕೆ? ನಿಮ್ಮ ಪೂರ್ವಜರು ಮಾಡಿದಂಥ ಪಾಪದ ಫಲಗಳು ನಿಮ್ಮನ್ನು ಇನ್ಫ್ಲುಯೆನ್ಸ್ ಮಾಡುತ್ತೆ ಅಂತ ಹೇಳ್ತಾರೆ. ದಿಸ್ ಇಸ್ ವೆರಿ ಕಾಮನ್, ಇಂಡಿಯಾದಲ್ಲಂತೂ ನೀವು ಅದನ್ನ ಕೇಳ್ತೀರ. ನಾವು ಲುಕ್ ಇಟ್ ಇನ್ ದು UPSC ಪರ್ಸ್ಪೆಕ್ಟಿವ್. ನಮ್ಮ ಸಮಾಜದಲ್ಲಿ ತುಂಬ ಒಂದು ಈವಿಲ್ಸ್ ಇದೆ. ಫಾರ್ ಎಕ್ಸಾಂಪಲ್, ಡೌರಿ ಇದೆ, ವರದಕ್ಷಿಣೆ ತಗೊಳ್ಳುವಂಥದ್ದಿದೆ, ಸತಿ ಸಿಸ್ಟಮ್ ಇದೆ, ಒಬ್ಬೊಬ್ಬ ನಾಲ್ಕು ನಾಲ್ಕು ಹೆಂಡತಿನ ಮದುವೆ ಆಗೋದಂಥ ಒಂದು ಸಂಪ್ರದಾಯಗಳಿದೆ, ಹುಡುಗಿರಿಗೆ ಶೋಷಣೆ ಆಗ್ತಿದೆ. ಇದೆಲ್ಲ ಯಾಕೆ ಸ್ಟಾರ್ಟ್ ಆಯಿತು? ನಮ್ಮ ಸಮಾಜದಲ್ಲಿ ಇಂಥ ಭೇದ ಭಾವಗಳು, ಈ ಜಾತಿ ಮತ ಪಂಥ ಧರ್ಮ ಇದೆಲ್ಲ ಹೇಗೆ ಬಂತು, ಇಂಥ ಈವಿಲ್ಸ್ನ, ಇಂಥ ತೊಂದರೆಗಳಿಂದ ನಾವು ಹೇಗೆ ವಿಮುಕ್ತರಾಗಬೇಕು ಅನ್ನೋ ಒಂದು ಎಕ್ಸಾಂಪಲ್ ನಿಮ್ಗೆ ಗೊತ್ತಿರಬೇಕಂದ್ರೆ, ಬೀಯಿಂಗ್ ಅನ್ ಅಡ್ಮಿನಿಸ್ಟ್ರೇಟರ್, ಒಂದು ಕ್ಯಾಸ್ಟ್ ಮ್ಯಾರೇಜ್ ಆದಾಗ ಹೊಡ್ಕೊಳ್ಬೇಕಾದ್ರೆ ಅದನ್ನ ಸಮಾಧಾನ ಮಾಡೋದು ಹೇಗೆ ಅಂತ ನಿಮಗೆ ಗೊತ್ತಿರಬೇಕಂದ್ರೆ, ನಮ್ಮ ದೇಶದಲ್ಲಿ ಜಾತಿ ಅನ್ನೋ ಪದ ಹೇಗೆ ಬೆಳೀತು ಅಂತ ಗೊತ್ತಾಗಬೇಕಾಗತ್ತೆ ನಿಮಗೆ, ಅಲ್ವಾ? ವರದಕ್ಷಿಣೆ ತಗೊಂಡು ಒಂದು ಹೆಣ್ಮಗುನ ಹೊಡೆದು ಮನೆಯಿಂದ ಹೊರಗಾಕಿದಾಗ ಅಂತ ಸಿಚುವೇಶನ್ನ ನೀವು ಫೇಸ್ ಮಾಡಿದಾಗ, ಫಸ್ಟ್ ಆಫ್ ಆಲ್ ವರದಕ್ಷಿಣೆ ಅನ್ನೋ ಕಾನ್ಸೆಪ್ಟ್ ಭಾರತದಲ್ಲಿ ಯಾಕೆ ಬಂತಂತ ನಿಮ್ಗೆ ಗೊತ್ತಾಗಬೇಕಾಗತ್ತೆ. ಈ ಜಾತಿ ಅನ್ನೋ ಕಾನ್ಸೆಪ್ಟ್ ಹೇಗೆ ಬಂತು, ಈ ವರ್ಣಗಳ ಕಾನ್ಸೆಪ್ಟ್ ಹೇಗೆ ಬಂತು, ರಾಜ ಮನೆತನ ಈ ಸೇವಕ ಗುಲಾಮ ಇದೆಲ್ಲ ಹೇಗೆ ಬಂತು ಅನ್ನೋ ಪದಗಳು ನಿಮ್ಗೆ ಅರ್ಥ ಆಗಬೇಕಾದ್ರೆ, ನಮ್ಮ ಭಾರತದ ಇತಿಹಾಸ, ನಮ್ಮ ದೇಶದ ಇತಿಹಾಸ, ಈ ಭೂಮಂಡಲದ ಇತಿಹಾಸ, ವರ್ಲ್ಡ್ ಹಿಸ್ಟ್ರಿ ಅಂತ ಏನು ಕರಿತೇವೆ, ಪ್ರತಿಯೊಂದು ಡೈಮೆನ್ಷನ್ ಕೂಡ ನಿಮ್ಗೆ ಗೊತ್ತಿರಬೇಕಾಗತ್ತೆ. ಸೊ ಆ ಕಾರಣಕ್ಕೋಸ್ಕರ ಏನ್ಷಿಯಂಟ್ ಹಿಸ್ಟ್ರಿ ಅನ್ನೋ ಸಬ್ಜೆಕ್ಟ್ ತುಂಬ ಮುಖ್ಯ ಆಗುತ್ತೆ. ಬಿಕಾಸ್ ದಿಸ್ ಈಸ್ ದ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ಹಿಸ್ಟ್ರಿ ಇನ್ ಇಂಡಿಯಾ. ಆ್ಯಂಡ್ ಇನ್ನೊಂದು ಕೂಡ ಹೇಳ್ಬಿಡ್ತಾನೆ, ಈ ಏನ್ಷಿಯಂಟ್ ಹಿಸ್ಟ್ರಿ ಬಗ್ಗೆ ನಾನು ಮಾತಾಡಬೇಕಾದ್ರೆ ಐಮ್ ಗೋಯಿಂಗ್ ಬ್ಯಾಕ್ ಇನ್ ಟೈಮ್, ತುಂಬ ಹಿಂದೆ ಹೋಗ್ತಾ ಇದ್ದಾನೆ. ಅದರಲ್ಲಿ ಮೂರು ಡಿವಿಷನ್ಸ್ ಬರುತ್ತೆ, ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ಪ್ರೀ ಹಿಸ್ಟ್ರಿ, ಪ್ರೋಟೋ ಹಿಸ್ಟ್ರಿ ಆ್ಯಂಡ್ ಹಿಸ್ಟ್ರಿ. ಪ್ರೀ ಹಿಸ್ಟ್ರಿ ಅಂದರೆ ಈ ಪರ್ಟಿಕ್ಯುಲರ್ ಟೈಮ್ ಪೀರಿಯಡಲ್ಲಿ ಬರವಣಿಗೆ ರೂಪದಲ್ಲಿ ಯಾವುದೇ ರೀತಿ ಸಾಬೀತುಗಳು ನಮಗೆ ದೊರಕಲ್ಲ, ದಟ್ ಈಸ್ ನೋ ರಿಟನ್ ಎವಿಡೆನ್ಸಸ್. ಈ ಕಾಲದಲ್ಲಿ ಮನುಷ್ಯ ಇನ್ನೂ ಬರೆಯೋದನ್ನ ಕಲ್ತಿರ್ಲಿಲ್ಲ ಅಂತ ಅಂದ್ಕೊಳ್ತೇವೆ. ದಿಸ್ ಇಸ್ ಕಾಲ್ಡ್ ಎಸ್ ಅದು ಪ್ರೀ ಹಿಸ್ಟ್ರಿ, ಬಿಫೋರ್ ದ ಹ್ಯೂಮನ್ಸ್ ಸ್ಟಾರ್ಟೆಡ್ ರೈಟಿಂಗ್. ಮಾನವನು ಬರೆಯುವುದನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿನ ಕಾಲ ಇದು. ಇದಾದ್ಮೇಲೆ ಬರೋದು ಪ್ರೋಟೋ ಹಿಸ್ಟ್ರಿ. ಪ್ರೋಟೋ ನಿಮ್ಗೆ ಆಲ್ರೆಡಿ ವಿಡಿಯೋ ನೋಡಿದರೆ ಗೊತ್ತಿರುತ್ತೆ, ಪ್ರೋಟೋ ಹಿಸ್ಟ್ರಿ ಅಂದ್ರೆ ಏನು, ಬರ್ದಿರೋದಿದೆ ಬಟ್ ನಮ್ಗೆ ಅರ್ಥ ಆಗಿಲ್ಲ. ವಿ ಕುಡಂಟ್ ಡಿಸೈಫರ್ ಇಟ್, ಏನು ಬರ್ದಿದ್ದಾರೆ, ಏನೋ ಕೆತ್ತಿದ್ದಾರೆ ಈ ಥರ ಶೇಪ್ಸ್ಗಳಲ್ಲಿ, ಇದರ ಅರ್ಥ ಏನಂತ ನಮಗೆ ಗೊತ್ತಿಲ್ಲ. ಆ್ಯಂಡ್ ಭಾರತದಲ್ಲಿ ಪ್ರೋಟೋ ಹಿಸ್ಟ್ರಿ ಸ್ಟಾರ್ಟ್ ಆಗೋದು ಹರಪ್ಪನ್ ಸಿವಿಲೈಸೇಷನ್ನ, ಹರಪ್ಪ ಸಿಂಧು ಮಹಾನಾಗರಿಕತೆ, ಓಕೆ, ಹರಪ್ಪನ್ ಸಿವಿಲೈಸೇಷನ್ನ ಸ್ಟಾರ್ಟ್ ಆಗುತ್ತೆ. ಸೊ ಇವತ್ತು ಇದರ ಬಗ್ಗೆ ಮಾತಾಡೋಣ. ಆ್ಯಂಡ್ ಹಿಸ್ಟ್ರಿ ಸ್ಟಾರ್ಟ್ ಆಗೋದು, ರೈಟಿಂಗ್ ಫಾರ್ಮ್ಯಾಟ್ ಸ್ಟಾರ್ಟ್ ಆಗೋದು ವೇದಿಕ್ ಪೀರಿಯಡಲ್ಲಿ. ಹಿಂದೂ ಧರ್ಮದಲ್ಲಿ ಅತಿ ಇಂಪಾರ್ಟೆಂಟ್ ಬರುವಂಥ ಫೇಸಸ್ ವೇದಾಸ್, ಋಗ್ವೇದ, ಅದು ಸ್ಟಾರ್ಟ್ ಆಗುತ್ತೆ. ಅದನ್ನು ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ಕವರ್ ಮಾಡೋಣ. ಇವತ್ತು ನಾವು ಪ್ರೀ ಹಿಸ್ಟ್ರಿ ಮತ್ತು ಪ್ರೋಟೋ ಹಿಸ್ಟ್ರಿನ ಕವರ್ ಮಾಡೋಣ. ಎಸ್ಪೆಷಲಿ ಇವತ್ತು ನಾವು ಪ್ರೀ ಹಿಸ್ಟ್ರಿನ ಕವರ್, ಈ ವಿಡಿಯೋದಲ್ಲಿ ಫಸ್ಟ್ ಪ್ರೀ ಹಿಸ್ಟ್ರಿ ಕವರ್ ಮಾಡೋಣ. ಪ್ರೀ ಹಿಸ್ಟ್ರಿ ಅಂದರೆ ಏನು? ಸ್ಟೋನ್ ಏಜ್, ಮನುಷ್ಯ ಗುಹೆಗಳಲ್ಲಿ ಇದ್ದಂಥ ಒಂದು ಯುಗ, ಆಯಿತಾ? ಸೊ ಕಮಿಂಗ್ ಸ್ಟ್ರೇಟ್ ಟು ದ ಪಾಯಿಂಟ್, ಈಗ ಈ ಪ್ರೀ ಹಿಸ್ಟ್ರಿ ಏನಿದೆ ಅಲ್ವೇ, ಇದು ಸಾವಿರಾರು ಲಕ್ಷಾಂತರ ವರ್ಷಗಳ ಹಿಂದೆ ಆಗುವಂಥ ಒಂದು ಸ್ಟೋರಿ. ಇಟ್ ಹ್ಯಾಸ್ ಬಿಗಿನ್ ಡನ್ ಬಿಫೋರ್ ಥೌಸಂಡ್ಸ್ ಆಫ್ ಇಯರ್ಸ್. ಸೊ ಆಗಿನ ಕಾಲದಲ್ಲಿ ಆದಂಥ ಇವೆಂಟ್ಸ್ನ ಅದು ಕೂಡ ಬರೆದಿರುವಂಥ ಎವಿಡೆನ್ಸ್ ಇಲ್ಲದೆ ಇದ್ದರೆ, ಸೊ ಸ್ಟೋನ್ ಏಜಲ್ಲಿ ಏನಾಯ್ತು ಅಂತ ನಮಗೆ ಹೇಗೆ ಗೊತ್ತಾಗತ್ತೆ ಅಂತ ಒಂದು ಪ್ರಶ್ನೆ ಬಂದೇ ಬರುತ್ತೆ. ನೋಡಿ, ದಿ ಮೋಸ್ಟ್ ಇಂಪಾರ್ಟೆಂಟ್ ಸೋರ್ಸ್ ಆಫ್ ಹಿಸ್ಟ್ರಿ ಆಫ್ ಪ್ರೀ ಹಿಸ್ಟ್ರಿ ಅಂತ ಇದ್ದರೆ ಅದನ್ನು ನಾವು ಆರ್ಕಿಯೊಲಾಜಿಕಲ್ ಎಕ್ಸ್ಕವೇಷನ್ಸ್ ಅಂತ ಕರಿತೇವೆ. ದಿ ಮೋಸ್ಟ್ ಇಂಪಾರ್ಟೆಂಟ್ ಸೋರ್ಸ್ ಇಸ್ ಆರ್ಕಿಯೊಲಾಜಿಕಲ್ ಎಕ್ಸ್ಕವೇಷನ್ಸ್. ಆರ್ಕಿಯೊಲಾಜಿಕಲ್ ಎಕ್ಸ್ಕವೇಷನ್ಸ್. ಸೊ ಇವಾಗ ಆರ್ಕಿಯೊಲಾಜಿಕಲ್ ಎಕ್ಸ್ಕವೇಷನ್ಸ್ ಅಂದರೆ ಏನು ಅಂತ ನಿಮ್ಮ ತಲೆಗೆ ಒಂದು ಪ್ರಶ್ನೆ ಬಂದೇ ಬರುತ್ತೆ. ಬಿಕಾಸ್ ಯಾಕಂದರೆ ಅವಾಗ ಮಾನವ ಇನ್ನೂ ಬರೀತಾ ಇರಲಿಲ್ಲ, ಆ ಕಾಲದಲ್ಲಿ ಏನಾಯ್ತಂತ ಬರವಣಿಗೆ ರೂಪದಲ್ಲಿ ಏನೂ ಇಲ್ಲ ಅಂದರೆ, ದೆನ್ ಹೌ ಡಿಡ್ ವಿ ಗೆಟ್ ಟು ನೋ ದಟ್ ದೆರ್ ವೇರ್ ದಿಸ್ ಈವೆಂಟ್, ಈ ಟೈಮ್ ಪೀರಿಯಡ್ ನಮ್ಮ ಭಾರತದಲ್ಲಿ ಹೇಗಿತ್ತು ಅಂತ ಗೊತ್ತಾಗೋದಾದರೆ, ವೆರಿ ಸಿಂಪಲ್ ಪ್ರೂಫ್ ಇರೋದು ಆರ್ಕಿಯೊಲಾಜಿಕಲ್ ಎಕ್ಸ್ಕವೇಷನ್ಸ್. ಆರ್ಕಿಯೊಲಾಜಿಕಲ್ ಅಂದರೆ ರಿಮೇನ್ಸ್, ರಿಮೇನ್ಸ್ ಅಂದರೆ ಮಣ್ಣಿನ, ಇದು ನಮ್ಮ ಲ್ಯಾಂಡ್ ಅಂತ ಅಂದ್ಕೊಳ್ಳಿ, ಇದು ಭೂ ಸರ್ಫೇಸ್, ನಮ್ಮ ಅರ್ತ್ ಸರ್ಫೇಸ್ ಅಂತ ಅಂದ್ಕೊಳ್ಳಿ. ಈ ಸರ್ಫೇಸ್ ಕೆಳಗಡೆ ಕೆಲವೊಂದು ಆ ಕಾಲದ ಮಾನವ ಬಳಸಿದಂಥ ಕೆಲವೊಂದು ವೆಪನ್ಸ್ ಏನಿದೆ ಅವಿತು ಹೋಗಿರುತ್ತೆ.
ಎಲ್ಲಿ ಫಾರ್ ಎಕ್ಸಾಂಪಲ್ ನೀವು ಒಂದು ಪೆನ್ ಬಳಸ್ತಾ ಇದ್ದೀರಾ, ಕಾಡಲ್ಲಿ ಹೋಗ್ತಾ ಇದ್ರೆ ಪೆನ್ ಬಿದ್ದೋಯ್ತು, ಆಮೇಲೆ ಏನಾಗುತ್ತೆ, ಮಳೆ ನೀರು ಬಿದ್ದು 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 ಆ ಪೆನ್ ಮೇಲೆ ಜಸ್ಟ್ ಮಣ್ಣು ಶೇಖರಣೆ ಆಗ್ತಾ ಹೋಗುತ್ತೆ ಅಲ್ವಾ. ಅದಾದ್ಮೇಲೆ ಆಫ್ಟರ್ ಲಾಂಗ್ ಪೀರಿಯಡ್ ಆಫ್ ಟೈಮ್ ಯಾರಾದರೂ ಆ ಮಣ್ಣನ್ನ ಅಗದಾಗ ಆ ಪೆನ್ ಸಿಗತ್ತೆ. ನೀವು ಜನರಲಿ ಚಿಕ್ಕ ವಯಸ್ಸಲ್ಲಿ ಆಟ ಆಡಬೇಕಾದ್ರೆ ನೆಲನ ಅಗಿಯುವಂಥ ಪ್ರಾಕ್ಟೀಸ್ ಇರುತ್ತೆ, ನಿಮಗೆ ಸಡನ್ ಆಗಿ ಒಂದು ಕಾಯಿನ್ ಸಿಗ್ಬೋದು, ಇಲ್ಲಾಂದರೆ ಪ್ಲಾಸ್ಟಿಕ್ ಕ್ಯಾಪ್ ಸಿಗ್ಬೋದು, ಇದರ ಏನಾಗುತ್ತಲ್ಲ, ಇದನ್ನ ನಾವು ಎಕ್ಸ್ಕವೇಷನ್ಸ್ ಅಂತ ಕರಿತೇವೆ. ಆರ್ಕಿಯೋಲಜಿಕಲ್ ಎಕ್ಸ್ಕವೇಷನ್ಸ್ ಅಂದರೆ ಇದು ತುಂಬ ಲಾರ್ಜ್ ಸ್ಕೇಲಲ್ಲಿ ಆಗುತ್ತೆ, ಇಟ್ ಹ್ಯಾಪನ್ಸ್ನ ವೆರಿ ಲಾರ್ಜ್ ಸ್ಕೇಲ್, ಸಾವಿರಾರು ಕಿಲೋಮೀಟ್ರಲ್ಲಿ, ನೂರಾರು ಕಿಲೋಮೀಟ್ರಲ್ಲಿ ಒಂದು ದೊಡ್ಡ ಏರಿಯಾನ ರಿಸರ್ವ್ ಮಾಡಿ ಮೆತ್ತ ಮೆತ್ತಗೆ ಎಕ್ಸ್ಕವೇಟ್ ಮಾಡ್ತಾ ಹೋಗ್ತಾರೆ. ಸೊ ಈ ಥರ ಎಕ್ಸ್ಕವೇಷನ್ಸ್ ಮಾಡಿದಾಗ ನಮಗೇನು ಸಿಕ್ತಂದರೆ, ಸ್ಟೋನ್ ಏಜಲ್ಲಿ ವಿ ಗಾಟ್ ಸ್ಟೋನ್ ಟೂಲ್ಸ್, ಕಲ್ಲಿನಿಂದ ಬಾದಂಥ ಕೆಲವೊಂದು ವೆಪನ್ಸ್ ಸಿಗ್ತಾ ಹೋಗುತ್ತೆ, ಸ್ಟೋನ್ ಟೂಲ್ಸ್. ಆದಿ ಮಾನವರು, ಓಕೆ, ಬಿಫೋರ್ ಸಿವಿಲೈಸೇಷನ್ ಆದಿ ಮಾನವರು ಬಳಸಿದಂಥ ಕೆಲವೊಂದು ಕಲ್ಲುಗಳ ಎವಿಡೆನ್ಸಸ್ ನಮಗೆ ಸಿಗ್ತಾ ಹೋಗುತ್ತೆ, ನೆನ್ಪಿಟ್ಕೊಳ್ಳಿ. ಸೊ ಏನಾಗ್ತಿದೆ, ಎಕ್ಸ್ಕವೇಷನ್ ಟೀಮ್ ಅವರು ನೆಲನ ಅಗೀತಾ ಇದ್ದಾರೆ, ಅದರಿಂದ ನಿಮ್ಗೆ ಏನು ಸಿಗ್ತದೆ, ಕಲ್ಲುಗಳು, ಸ್ಟೋನ್ ವೆಪನ್ಸ್ ಸಿಗ್ತಾ ಇದೆ. ಭಾರತದಲ್ಲಿ ಕೆಲವೊಂದು ಏರಿಯಾಸಲ್ಲಿ ತುಂಬ ಸ್ಟೋನ್ ವೆಪನ್ಸ್ ಸಿಕ್ಕಿದೆ, ಅದ್ರ ಬಗ್ಗೆ ಮಾತಾಡೋಣ. ಸೊ ಪ್ರೀ ಹಿಸ್ಟ್ರಿದು ಮೇಜರ್ ಸೋರ್ಸ್ ಆಫ್ ಎವಿಡೆನ್ಸ್ ಏನಂತ ಕೇಳಿದ್ರೆ, ಇಟ್ ಈಸ್ ಓನ್ಲಿ ಎಕ್ಸ್ಕವೇಷನ್ಸ್. ಆ್ಯಂಡ್ ಕೆಲವೊಂದು ಕಡೆ ಕೇವ್ ಪೇಂಟಿಂಗ್ಸ್ ಕೂಡ ಸಿಗುತ್ತೆ. ಕೇವ್ ಪೇಂಟಿಂಗ್ಸ್ ಅಂದ್ರೆ ಏನು, ಆದಿ ಮಾನವನು ಪೇಂಟ್ ಅಂದ್ರೇನು, ಪ್ರಾಣಿನ ಸಾಯಿಸಿದಂಥ ರಕ್ತ ಇರತ್ತೆ ಅಲ್ವಾ, ಆ ರಕ್ತದ ಅಚ್ಚುಗಳನ್ನು ಗೋಡೆ ಮೇಲೆ ಹಾಕ್ತಾನೆ. ಕೆಲವರು ತಮ್ಮ ಕೈನ ಹಸ್ತಗಳನ್ನ ಹಾಕ್ತಾರೆ, ಕೆಲವೊಂದು ಚಿಕ್ಕ ಚಿಕ್ಕ ಡಯಾಗ್ರಾಮ್ಸ್ನ ಡ್ರಾ ಮಾಡ್ತಾರೆ, ಕೆಲವರು ಕುದುರೆಗಳನ್ನ ಡ್ರಾ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಈ ಥರ ನೋಡಿರ್ತೀರ ನೀವು, ಕೈಯಲ್ಲಿ ಒಂದು ಕತ್ತಿ ಇರತ್ತೆ, ಇಲ್ಲೊಂದು ಆನೆ ಇರುತ್ತೆ, ಈ ಥರ ಒಂದು ಡ್ರಾಯಿಂಗ್ಸ್ ಏನೋ ಮಾಡಿರ್ತಾರೆ ಗುಹೆಗಳ ಮೇಲೆ, ಕೇವ್ ಪೇಂಟಿಂಗ್ಸ್ ಅಂತ ಏನು ಕರಿತೇವೆ. ದಿಸ್ ಈಸ್ ಆಲ್ಸೋ ಒನ್ ಮೋರ್ ಸೋರ್ಸಸ್ ಆಫ್ ಆರ್ಕಿಯೋಲಜಿಕಲ್ ಹಿಸ್ಟ್ರಿ ಆಫ್ ಪ್ರೀ ಹಿಸ್ಟ್ರಿ. ಒಂದು ಸ್ಟೋನ್ ವೆಪನ್ಸ್ ಆಗಿರ್ಬೋದು, ಇಲ್ಲ ಅಂದರೆ ಕೇವ್ ಪೇಂಟಿಂಗ್ಸ್ ಆಗಿರ್ಬೋದು, ಗುಹೆಗಳಲ್ಲಿ ಆದಿ ಮಾನವ ವಾಸಿಸ್ತಿದ್ದ ಅಲ್ವಾ, ಆ ಟೈಮ್ ಪೀರಿಯಡಲ್ಲಿ ಬರುವಂಥ ಒಂದು ಕಾಲಗಣನೆ, ಆಯಿತಾ, ನೆನ್ಪಿಟ್ಕೊಳ್ಳಿ. ಸೊ ಆರ್ಕಿಯೋಲಜಿಕಲ್ ಎಕ್ಸ್ಕವೇಷನ್ಸ್ ಆರ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಸೋರ್ಸ್ ಆಫ್ ಎವಿಡೆನ್ಸಸ್ ಆಫ್ ಏನ್ಷಿಯಂಟ್ ಹಿಸ್ಟ್ರಿ. ರೆಕಾರ್ಡಿಂಗಲ್ಲಿ ಆಡಿಯೋ ಇದೆಯಪ್ಪ ದೇವ್ರೇ, ಥ್ಯಾಂಕ್ ಗಾಡ್ ಆಡಿಯೋ ಇದೆ. ಕೆಲವೊಂದ್ಸಲ ಆಡಿಯೋ ಆಫ್ ಆಗ್ತಿದೆ ನನ್ನ ಐಪ್ಯಾಡಲ್ಲಿ, ಸಾರಿ. ಸೊ ಕಮಿಂಗ್ ಬ್ಯಾಕ್, ಇವಾಗ ಭಾರತದಲ್ಲಿ ಸ್ಟೋನ್ ಏಜ್ನ ಯಾವ ಥರ ಡಿವೈಡ್ ಮಾಡ್ಬೋದು ಅಂತ ಹೇಳೋದಾದರೆ ನೋಡಿ, ಸ್ಟೋನ್ ಏಜಲ್ಲಿ ತುಂಬ ಡಿವಿಷನ್ಸ್ ಇದೆ, ಆಯಿತಾ. ಆ್ಯಂಡ್ ನಿಮ್ಗೆ ಗೊತ್ತಿರತ್ತೆ, ನಾನು ಮೂರು ಡಿವಿಷನ್ಸ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಪ್ಯಾಲಿಯೋಲಿಥಿಕ್ ಏಜ್, ಮಿಸೋಲಿಥಿಕ್ ಏಜ್, ನಿಯೋಲಿಥಿಕ್ ಏಜ್ ಅಂತ. ಸೊ ಇವಾಗ ಅದರಲ್ಲಿ ಇನ್ಡೆಪ್ತಾಗಿ ಹೋಗ್ತಾ ಹೋಗೋಣ, ಮನುಷ್ಯ ಹೇಗೆ ಇವಾಲ್ವ್ ಆಗ್ತಾ ಹೋದ ಅಂತ ನೋಡಿ. ಫಸ್ಟ್ ಪೀರಿಯಡ್ ಭಾರತದಲ್ಲಿ ಪ್ಯಾಲಿಯೋಲಿಥಿಕ್ ಏಜ್ ಸ್ಟಾರ್ಟ್ ಆಗಿದ್ದು 2 million years ago. 2 million years ago, 1 million ಅಂದರೆ 10 lakh ಅಂತ. ಸೊ 2 million ಅಂದರೆ 20 lakh ವರ್ಷಗಳ ಹಿಂದೆ, 20 lakh years ago ಭಾರತದಲ್ಲಿ ಪ್ಯಾಲಿಯೋಲಿಥಿಕ್ ಏಜ್ ಶುರುವಾಗಿತ್ತು. ನೆನ್ಪಿಟ್ಕೊಳ್ಳಿ, 20 lakh ವರ್ಷಗಳ ಹಿಂದೆ ಎಂದು ಹಿಡಿದು 70,000 BC, ಬಿಫೋರ್ ಕ್ರೈಸ್ಟ್ ಅಂತ ಏನು ಕರಿತೇವೆ, ಬಿಫೋರ್ ಕಾಮನ್ ಎರಾ, ಜೀಸಸ್ ಕ್ರೈಸ್ಟ್ ಅವರು ಹುಟ್ಟೋಕ್ಕಿಂತ ಮುಂಚೆ ಟೈಮ್ ಪೀರಿಯಡ್ ಏನಿದೆ ಅಲ್ವಾ ಅಲ್ಲಿವರೆಗೂ. ಸೊ 20 lakh years ago, 20 lakh ವರ್ಷಗಳ ಹಿಂದೆ ಹಿಡಿದು BCEವರೆಗೂ ಪ್ಯಾಲಿಯೋಲಿಥಿಕ್ ಏಜ್ ಶುರುವಾಗುತ್ತೆ. ಅದು ಕೂಡ ಪ್ಯಾಲಿಯೋಲಿಥಿಕಲ್ಲಿ ಸ್ಟಾರ್ಟ್ ಆಗೋದು, ಲೋವರ್ ಪ್ಯಾಲಿಯೋಲಿಥಿಕ್ ಏಜ್. ಫಸ್ಟ್ ಟೈಮ್ ಪೀರಿಯಡ್ ಇಸ್ ಲೋವರ್ ಪ್ಯಾಲಿಯೋಲಿಥಿಕ್ ಏಜ್. ಬೇಕಿದ್ರೆ ನೋಟ್ ಡೌನ್ ಮಾಡ್ಕೊಳ್ಳಿ, ಭಾರತದಲ್ಲಿ ಮೊದಲು ಸ್ಟಾರ್ಟ್ ಆಗುವಂಥ ಪ್ಯಾಲಿಯೋಲಿಥಿಕ್ ಏಜ್ನ ನಾವು ಲೋವರ್ ಪ್ಯಾಲಿಯೋಲಿಥಿಕ್ ಏಜ್ ಅಂತ ಕರಿತೇವೆ. ಇದು ಅಪ್ರಾಕ್ಸಿಮೇಟ್ಲಿ 20 lakh ವರ್ಷಗಳ ಹಿಂದೆ, BCEಯಿಂದ ಹಿಡಿದು 70,000 BCEವರೆಗೂ ನಡ್ಕೊಂಡು ಹೋಗಿದೆ. ಇದನ್ನು ನಾವು ಈ ಟೈಮ್ ಪೀರಿಯಡಲ್ಲಿ ಮನುಷ್ಯ ಏನಿದೆ ಅಲ್ವಾ ಅವನು ಕೆಲವೊಂದು ಸ್ಟೋನ್ ಟೂಲ್ಸ್ನ ಬಳಸ್ತಾ ಇದ್ದ, ಅದರ ಹೆಸರನ್ನ ನಾವು ಕೋರ್ ಅಂತ ಕರಿತೇವೆ. ಕೋರ್ ಈಸ್ ನಥಿಂಗ್ ಬಟ್ ಲಾರ್ಜ್ ಸ್ಟೋನ್, ನೆನ್ಪಿಟ್ಕೊಳ್ಳಿ, ಕೋರ್ ಈಸ್ ನಥಿಂಗ್ ಬಟ್ ಲಾರ್ಜ್ ಸ್ಟೋನ್. ಆ ಕಾಲದಲ್ಲಿ ಲೋವರ್ ಪ್ಯಾಲಿಯೋಲಿಥಿಕ್ ಏಜಲ್ಲಿ ಮನುಷ್ಯ ಒಂದು ದೊಡ್ಡ ಆಕೃತಿಯ ಕಲ್ಲುಗಳನ್ನು ಬಳಸ್ತಾ ಇದ್ದ ಪ್ರಾಣಿಗಳನ್ನ ಸಾಯಿಸೋಕ್ಕೋಸ್ಕರ. ತುಂಬ ದೊಡ್ಡದಾಗಿರ್ತಿತ್ತು, ಇಟ್ ಈಸ್ ನಾಟ್ ಬಿಗ್, ಇಟ್ ಯೂಸ್ ಟು ಬಿ ವೆರಿ ಬಿಗ್, ಆಯಿತಾ. ದೊಡ್ಡ ದೊಡ್ಡ ಬಂಡೆ ಕಲ್ಲುಗಳಾಗಿರ್ಬೋದು, ಗುಂಡುಗಳಾಗಿರ್ಬೋದು, ತಗೊಂಡು ಪ್ರಾಣಿಗಳ ಮೇಲೆ ಬೀಸ್ತಾ ಇದ್ದ, ಮಲಗಿರೋ ಪ್ರಾಣಿಗಳ ತಲೆ ಮೇಲೆ ಹಾಕ್ತಿದ್ದ, ಅದರಿಂದ ಏನಾಗ್ತಿದ್ದು ಹಂಟ್ ಮಾಡ್ತಿದ್ದ. ಇದನ್ನು ನಾವು ಲಾರ್ಜ್ ಸ್ಟೋನ್ ಆಗಿರೋದನ್ನು ನಾವು ಕೋರ್ ಅಂತ ಕರಿತೇವೆ. ದೀಸ್ ಆರ್ ಕಾಲ್ಡ್ ಎಸ್ ಕೋರ್ಸ್. ಬಿಕಾಸ್ ಆ ಕಾಲದಲ್ಲಿ ಟೆಕ್ನಾಲಜಿ ಅಷ್ಟು ಡೆವಲಪ್ ಆಗಲಿಲ್ಲ, ಮನುಷ್ಯನ ತಲೆ ಇನ್ನೂ ಅಷ್ಟು ಬೆಳೆದಿಲ್ದಿರೋ ಕಾರಣದಿಂದ ಏನು ಸಿಗುತ್ತೋ ಅದು ಎತ್ಕೊಂಡು ಪ್ರಾಣಿ ಮೇಲೆ ಬಿಸಾಕ್ತಾ ಇದ್ದ. ಪ್ರಾಬ್ಲಮ್ ಏನು, ದೊಡ್ಡ ಕಲ್ಲನ್ನ ನೀವು ಬಿಸಾಕ್ಬೇಕಾದ್ರೆ ನೆನ್ಪಿಟ್ಕೊಳ್ಳಿ, ದೂರ ಹೋಗಲ್ಲ, ಇಟ್ ಕೆನಾಟ್ ಟ್ರಾವೆಲ್ ಫಾರ್. ನೆನ್ಪಿಟ್ಕೊಳ್ಳಿ, ಇಟ್ ಕೆನಾಟ್ ಟ್ರಾವೆಲ್ ಫಾರ್, ದೂರ ಹೋಗೋಕ್ಕಾಗಲ್ಲ. ಶಾರ್ಟ್ ಪುಟ್ ಎಲ್ಲ ನೋಡಿರ್ತೀರಲ್ವ, ಶಾರ್ಟ್ ಪುಟ್ 7 kg ಕಲ್ಲನ್ನ ಬೀಸಿದ್ರೇ ಅದು 20 meter ಕ್ರಾಸ್ ಆಗಲ್ಲ. ದೊಡ್ಡ ದೊಡ್ಡ ಕಲ್ಲುಗಳಿಂದ ಬೀಸೋದಾದರೆ ಇಟ್ ಈಸ್ ವೆರಿ ಹಾರ್ಡ್ ಟು ಹಂಟ್, ಬೇಟೆ ಆಡೋಕ್ಕೆ ತುಂಬ ಕಷ್ಟ ಆಗ್ತಿತ್ತು. ಆದರೆ ಏನಾಗ್ತಿತ್ತು, ಹಿ ಹ್ಯಾಸ್ ಟು ಅಪ್ರೋಚ್ ವೆರಿ ನಿಯರ್, ಅಂದರೆ ಆದಿ ಮಾನವ ಇಲ್ಲಿದ್ದರೆ, ಇಲ್ಲಿ ಒಂದು ಪ್ರಾಣಿ ಮಲಗಿದ್ರೆ, ಇದು ಪ್ರಾಣಿ ಅಂತ ಅಂದ್ಕೊಳ್ಳಿ, ನನ್ನ ಡ್ರಾಯಿಂಗ್ಸ್ ಕೆಡ್ದಾಗಿದೆ, ಅವ್ನು ತುಂಬ ಹತ್ತಿರ ಹೋಗಿ ಅಟ್ಯಾಕ್ ಮಾಡಬೇಕಿತ್ತು. ನೆನ್ಪಿಟ್ಕೊಳ್ಳಿ, ತುಂಬ ಹತ್ತಿರ ಹೋಗಿ ಅಟ್ಯಾಕ್ ಮಾಡಬೇಕಿತ್ತು. ಕಾಡು ಪ್ರಾಣಿ, ರಿಸ್ಕ್ ಏನು, ಒಂದು ಸಕ್ಸಸ್ ಆದರೆ ಇವನಿಗೆ ಫುಡ್ ಸಿಗತ್ತೆ, ಊಟ ಸಿಗತ್ತೆ, ಸಕ್ಸಸ್ ಆಗದೆ ಇದ್ದರೆ ಸೀದಾ ಬ್ರಹ್ಮ ಉಪದೇಶ, ಸಾವು, ಸೀದಾ ಬ್ರಹ್ಮನ ಮುಂದೆ ಹೋಗಿ ನಿಂತ್ಕೊಳ್ತಾನೆ, ಡೈರೆಕ್ಟ್ ಡೆತ್. ಬಿಕಾಸ್ ಕಾಡು ಪ್ರಾಣಿ, ಹುಳಿ, ಚಿರತೆ, ಕರಡಿ ಹತ್ರ ಹೋಗಿ ನೀವು ಕಲ್ಲು ಬಿಸಾಕ್ಬೇಕಾದ್ರೆ ಆ ಸಾಯದೆ ಇದ್ದರೆ ನಿಮ್ಮ ಮೇಲೆ ರಿವರ್ಸ್ ಅಟ್ಯಾಕ್ ಮಾಡಿದ್ರೆ ಏನಾಯಿತು, ಮೋಕ್ಷ ಪ್ರಾಪ್ತಿ ಆಗುತ್ತೆ. ಇಟ್ ಈಸ್ ಅ ವೆರಿ ರಿಸ್ಕಿ ಥಿಂಗ್, ನೆನ್ಪಿಟ್ಕೊಳ್ಳಿ. ಸೊ ಇದರಿಂದ ಏನಾಗುತ್ತೆ, ನೆನ್ಪಿಟ್ಕೊಳ್ಳಿ, ಲೋವರ್ ಪ್ಯಾಲಿಯೋಲಿಥಿಕ್ ಏಜಲ್ಲಿ ಮನುಷ್ಯ ಬರೀ ಹಂಟಿಂಗ್ ಆ್ಯಂಡ್ ಗ್ಯಾದರಿಂಗೇ ಮಾಡ್ತಿದ್ದ,
ಯೂಸ್ ಟು ಡು ಓನ್ಲಿ ಹಂಟಿಂಗ್ ಆ್ಯಂಡ್ ಗ್ಯಾದರಿಂಗ್. ಹಂಟಿಂಗ್ ಅಂದರೆ ಏನು? ಬೇಟೆ ಆಡೋದು. ಗ್ಯಾದರಿಂಗ್ ಅಂದರೆ ಏನು? ಕಾಡಲ್ಲಿ ಸಿಗುವಂಥ ಬೇರುಗಳಾಗಿರ್ಬೋದು, ಹಣ್ಣುಗಳಾಗಿರ್ಬೋದು, ಅದನ್ನು ತಿನ್ಕೊಂಡು ಬದುಕ್ತಾ ಇದ್ದ ಲೋವರ್ ಪ್ಯಾಲಿಯೋಲಿಥಿಕ್ ಏಜಲ್ಲಿ. ಆ್ಯಂಡ್ ಮೇಜರ್ ಸ್ಟೋನ್ ಟೂಲ್ ಯಾವುದು? ಕೋರ್. ಕೋರ್ ಅಂದರೆ ಒಂದು ದೊಡ್ಡ ಆಕೃತಿಯ ಕಲ್ಲು, ನೆನ್ಪಿಟ್ಕೊಳ್ಳಿ. ಇದನ್ನು ನಾವು ಲೋವರ್ ಪ್ಯಾಲಿಯೋಲಿಥಿಕ್ ಏಜ್ ಅಂತ ಕರಿತೇವೆ. ಮನುಷ್ಯ ಅವಾಗ ಗುಂಪುಗಳಲ್ಲಿ ಇರ್ತಾ ಇದ್ದೆ, ಬಟ್ ಯಾವುದೇ ರೀತಿ ನಾಗರಿಕತೆ ಇರಲಿಲ್ಲ. ಸುಮ್ಮನೆ ಹೋಗ್ತಿರ್ತಿದ್ದ, ನದಿ ಪಕ್ಕದಲ್ಲಿ ಹೋಗ್ತಾ ಇರ್ತಿದ್ದ, ಕಲ್ಲು ತಗೊಳ್ತಿದ್ದ, ಪ್ರಾಣಿ ಸಿಕ್ಕಿದ್ರೆ ಹೊಡೆದಾಗ್ತಿದ್ದ, ಮಿಸ್ ಆದರೆ ಸತ್ತೋಗ್ತಿದ್ದ ಇಷ್ಟೆ. ದಿಸ್ ಈಸ್ ಲೋವರ್ ಪ್ಯಾಲಿಯೋಲಿಥಿಕ್ ಏಜ್. ಬಟ್ ನಿಮ್ಗೆ ಗೊತ್ತಿರತ್ತೆ, ಆ್ಯಸ್ ಯು ಗೋ ಮೂವ್ ಫಾರ್ವರ್ಡ್ ಇನ್ ದ ಟೈಮ್, ನಾವು ಸಮಯದಲ್ಲಿ ಮುಂದೆ ಹೋಗ್ತಾ 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 ನಮ್ಮ ಥಿಂಕಿಂಗ್ ಪವರ್ ಜಾಸ್ತಿ ಆಗುತ್ತೆ, ನಮ್ಮ ಟೆಕ್ನಾಲಜಿ ಇಂಪ್ರೂವ್ ಆಗೋದ್ರಿಂದ ಲೋವರ್ ಪ್ಯಾಲಿಯೋಲಿಥಿಕ್ ಏಜ್ ಆದಮೇಲೆ ನೆಕ್ಸ್ಟ್ ಬಂದಿದ್ದು ಮಿಡಲ್ ಪ್ಯಾಲಿಯೋಲಿಥಿಕ್ ಏಜ್ ಸ್ಟಾರ್ಟ್ ಆಗುತ್ತೆ. ಮಿಡಲ್ ಪ್ಯಾಲಿಯೋಲಿಥಿಕ್ ಏಜ್, ಸಾರಿ ಫ್ರೆಂಡ್ಸ್, ಯಾ ಮಿಡಲ್ ಪ್ಯಾಲಿಯೋಲಿಥಿಕ್ ಏಜ್ ಸ್ಟಾರ್ಟ್ ಆಗುತ್ತೆ. ಇದು ಸ್ಟಾರ್ಟ್ ಆಗಿದ್ದು ಅಪ್ರಾಕ್ಸಿಮೇಟ್ಲಿ 70,000 BCE, ಬಿಫೋರ್ ಕಾಮನ್ ಎರಾ ಇಂದ ಹಿಡಿದು ಡೈರೆಕ್ಟ್. ನೋಡಿ, ಪ್ರತಿಯೊಂದು ಟೆಕ್ಸ್ಟ್ ಬುಕ್ಕಲ್ಲಿ ಡಿಫ್ರೆಂಟ್ ಏಜಸ್ ಇದೆ, ಡಿಫ್ರೆಂಟ್ ಟೈಮ್ ಪೀರಿಯಡ್ಸ್ ಇದೆ. ಸೊ ನನಗೆ ಸಿಕ್ಕಿದ ಪ್ರಕಾರ ಇಟ್ ಈಸ್ 30,000 BCE. ನೀವೊಂದು ರಫ್ ಫಿಗರಲ್ಲಿ ನೆನ್ಪಿಟ್ಕೊಂಡ್ರೆ ಸಾಕು, 20,00,000 70,000 30,000 ಅಂತ ಒಂದು ರಫ್ ಫಿಗರ್ನ ಇಟ್ಕೊಳ್ಳಿ. ಆಯ್ತಾ? ಯಾಕಂದರೆ ಎಲ್ಲ ಬುಕ್ಸಲ್ಲೂ ಬೇರೆ ಬೇರೆ ಏಜ್ ಪೀರಿಯಡ್ ಇದೆ, ದರ್ ಇಸ್ ನೋ ಯೂನಿಟಿ ಅಮಾಂಗ್ ಹಿಸ್ಟೋರಿಯನ್ಸ್ ಇನ್ ದಿಸ್. ಸೊ ನೀವೇ ಗೆಸ್ ಮಾಡಿ, ಇವಾಗ ಮನುಷ್ಯ ಕಾಲದಲ್ಲಿ ಮುಂದೆ ಹೋಗ್ತಿರೋದ್ರಿಂದ, ಮುಂದೆ ಹೋಗ್ತಿರ್ಬೇಕಾದ್ರೆ ನೋಡಿ, ನಮ್ಮ ಹತ್ರ ಫಸ್ಟ್ 1G ಇತ್ತು, ಆಮೇಲೆ 2G ಬಂತು, ಆಮೇಲೆ 2.5G ಬಂತು, ಆಮೇಲೆ 3G ಬಂತು, ಆಮೇಲೆ 4G ಬಂತು, ಆಮೇಲೆ 5G ಬಂತು. ಮೊಬೈಲ್ ನೆಟ್ವರ್ಕಲ್ಲಿ ಹೇಳ್ತಾ ಇದ್ದಾನೆ. ಆ್ಯಸ್ ಯು ಗೋ ಫಾರ್ವರ್ಡ್ ಇನ್ ದ ಟೈಮ್, ಯಾವಾಗ ಜನ್ರೇಷನ್ಸ್ ಜಾಸ್ತಿ ಆಗುತ್ತೆ, ನಿಮ್ಮ ಥಿಂಕಿಂಗ್ ಪವರ್, ನಿಮ್ಮ ಸ್ಪೀಡ್ ಜಾಸ್ತಿ ಆಗತ್ತಾ ಕಮ್ಮಿ ಆಗತ್ತಾ? ಜಾಸ್ತಿ ಆಗ್ತಾ ಹೋಗುತ್ತೆ. ಅಫ್ಕೋರ್ಸ್, ಜನರೇಷನ್ ಅಂದರೆ ಏನು? ಡೆವಲಪ್ಮೆಂಟ್ ಆಫ್ ದ ನಾಲೆಜ್, ಡೆವಲಪ್ಮೆಂಟ್ ಆಫ್ ಥಿಂಕಿಂಗ್. ಅದೇ ಥರ ಲೋವರ್ ಪ್ಯಾಲಿಯೋಲಿಥಿಕ್ ಏಜ್ ಆದಮೇಲೆ ಟೈಮ್ ಪೀರಿಯಡ್ ನೋಡಿ, ಈಗ ಮನುಷ್ಯ ಕಾಲದಲ್ಲಿ ಮುಂದೆ ಬಂದಿದ್ದಾನೆ. ವೆನ್ ಹಿ ಸ್ಟಾರ್ಟ್ಸ್ ಕಮಿಂಗ್ ಫಾರ್ವರ್ಡ್ ಅಲ್ವಾ, ಅವನು ಥಿಂಕಿಂಗ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ. ಅದರಿಂದ ಏನಾಗ್ತಿತ್ತು, ಇನಿಷಿಯಲಿ ಅವನು ಕೋರ್ ಅಂತ ಏನು ವೆಪನ್ ಬಳಸ್ತಾ ಇದ್ದೆ ಅಲ್ವಾ, ಕೋರ್ ಮೊದಲು ಅವನೇನು ಕೋರ್ ಅಂತ ದೊಡ್ಡ ವೆಪನ್ಸ್ ಬಳಸ್ತಾ ಇದ್ದೆ ಅಲ್ವಾ, ಈಗ ಅವನು ಏನು ಮಾಡ್ತಾನೆ, ಎರಡು ಕಲ್ಲುಗಳನ್ನ ತಗೊಂಡು ಒಂದಕ್ಕೊಂದು ಬಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹಿ ಟೇಕ್ಸ್ 2 stones ಆ್ಯಂಡ್ ಸ್ಟಾರ್ಟ್ಸ್ ಹಿಟ್ಟಿಂಗ್ ಇಟ್ ವಿತ್ ಈಚ್ ಅದರ್, ಕೋರ್ನ ಮತ್ತು ಕೋರ್ನ ಒಂದಕ್ಕೊಂದು ಗಟ್ಟಿಯಾಗಿ ಹೊಡೆಯೋಕೆ ಸ್ಟಾರ್ಟ್ ಮಾಡ್ತಾನೆ, ಪಟ 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 ಅಂತ. ನೀವು ನೋಡಿರ್ತೀರಾ, ಎರಡು ದೊಡ್ಡ ಕಲ್ಲನ್ನ ನೀವು ಪಟ 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 ಅಂತ ಹೊಡೆದ್ರೆ ಏನಾಗುತ್ತೆ, ವಾಟ್ ಹ್ಯಾಪನ್ಸ್? ನೀವು ಎರಡು ದೊಡ್ಡ ಕಲ್ಲನ್ನ ಪಟ 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 ಅಂತ ಹೊಡೆದ್ರೆ ಏನಾಗುತ್ತೆ, ನಿಮ್ಗೆ ಗೊತ್ತಿದ್ರೆ ಕೆಲವೊಂದು ಚಿಪ್ಪುಗಳು ಕಟ್ಟಾಗಿ ಕೆಳಗೆ ಬೀಳಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಥರ ಕೆಲವೊಂದು ತುಂಡುಗಳೇನಿದೆ ಅದು ಶಾರ್ಪ್ ಆಗಿರುವಂಥ ತುಂಡುಗಳು ಬಿದ್ದು ಕೆಳಗೆ ಬೀಳುತ್ತೆ. ಎರಡು ದೊಡ್ಡ ಕಲ್ಲನ್ನ ತಗೊಳ್ಳಿಬೇಕಿದ್ರೆ ಇಟ್ಟಿಗೆ ತಗೊಳ್ಳಿ, ಪಟ ಪಟ ಅಂತ ಹೊಡಿರಿ, ಇಟ್ಟಿಗೆಗಳ ತುಂಡು ನೆಲದ ಮೇಲೆ ಬೀಳುತ್ತಾರ. ಈ ದೊಡ್ಡ ಕೋರ್ ಸ್ಟೋನ್ಸ್ನ ಯಾವಾಗ ಒಂದಕ್ಕೊಂದು ಬಡ್ದ ಅಲ್ವಾ, ಅದರದ್ದು ಕೆಲವೊಂದು ಚಿಕ್ಕ ಪೀಸಸ್ ಕೆಳಗೆ ಬೀಳಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಪೀಸಸ್ನ ನಾವು ಫ್ಲೇಕ್ಸ್ ಅಂತ ಕರಿತೇವೆ. ದೀಸ್ ಆರ್ ಕಾಲ್ಡ್ ಎಸ್ ಫ್ಲೇಕ್ಸ್. ಇನಿಷಿಯಲಿ ಇದ್ದಿದ್ದು ಕೋರ್, ಆ ಕೋರ್ಗಳನ್ನ ಬಡ್ದಾಗ ಚಿಕ್ಕ ತುಂಡುಗಳು ಚಿಪ್ಪುಗಳು ಎಗದಾಗ ಸ್ಟಾರ್ಟ್ ಆಯಿತು, ಅದನ್ನು ನಾವು ಫ್ಲೇಕ್ಸ್ ಅಂತ ಕರಿತೇವೆ. ದ ಅಡ್ವಾಂಟೇಜ್ ಆಫ್ ಫ್ಲೇಕ್ಸ್ ಏನಂದರೆ, ಇದು ಉಪಯೋಗ ಏನಂದರೆ, ಇದು ಚಿಕ್ಕದಾಗಿತ್ತು, ಸ್ಮಾಲ್ ಸೈಜಲ್ಲಿ ಇತ್ತು ಇದು, ಬಿಕಾಸ್ ಕಂಪೇರಿಟಿವ್ಲಿ ಚಿಕ್ಕ ಸೈಜ್. ಆ್ಯಂಡ್ ನೀವು ನೆನ್ಪಿಟ್ಕೊಳ್ಳಿ, ಎರಡು ಕಲ್ಲನ್ನ ಬಡ್ದು ಬರುವಂಥ ಚಿಪ್ ಏನಿದೆ ಅದು ಸ್ವಲ್ಪ ಶಾರ್ಪ್ ಆಗಿರುತ್ತೆ, ಸ್ವಲ್ಪ ಚೂಪಾಗಿರುತ್ತೆ. ಇವಾಗ ಏನಾಯಿತು, ಹೀ ಕುಡ್ ಹಿಟ್ ದ ಅನಿಮಲ್ಸ್ ಫ್ರಮ್ ಫಾರ್ ರೇಂಜ್. ನೀವು ಬಂಡೆ ಕಲ್ಲನ್ನ ತಗೊಂಡು ದೂರ ಬಿಸೋಕ್ಕಾಗಲ್ಲ, ಬಟ್ ನೆಲದ ಮೇಲಿರೋ ಚಿಕ್ಕ ಕಲ್ಲನ್ನ ದೂರ ಬಿಸ್ಬೋದು. ಇದರಿಂದ ಏನಾಯಿತು, ಹೀ ಕುಡ್ ಕಿಲ್ ಅ ಟಾರ್ಗೆಟ್ ಆರ್ ಹರ್ಟ್, ಒಂದು ಸಾಯಿಸ್ಬೋದಿತ್ತು ಇಲ್ಲ ಗಾಯಪಡಿಸ್ತಿದ್ದ ಯಾವುದನ್ನ, ದೂರ ಇರುವಂಥ ಯಾವುದೋ ಒಂದು ಪ್ರಾಣಿಗೆ. ಇಲ್ಲಿರುವಂಥ ಒಬ್ಬ ಮಾನವ ಈ ಫ್ಲೇಕ್ಸ್ನ ತಗೊಂಡು ಜೋರಾಗಿ ಬಿಸಕ್ಕೆ ಸ್ಟಾರ್ಟ್ ಮಾಡ್ದ. ಇವಂತೂ ಇಟ್ ಮೇ ನಾಟ್ ಕಿಲ್, ಒಂದು ಸಾಯಿಸ್ಬೋದು ಶಾರ್ಪಾಗಿದ್ದರೆ, ಅವ್ರ ತಲೆಗಿಡಕ್ಕೆ ಹೊಡೆದ್ರೆ ಸತ್ತೋಗ್ತಿತ್ತು, ಇಲ್ಲಾಂದರೆ ಗಾಯಪಡ್ತಿತ್ತು. ಗಾಯಪಟ್ಟರೆ ಏನಾಗುತ್ತೆ, ನೀವು ಹತ್ರ ಹೋಗಿ ಮತ್ತೆ ಕೋರ್ ತಗೊಂಡು ಇದ್ರ ತಲೆ ಮೇಲೆ ಚಚ್ಚಾಕ್ಬೋದು. ಸೊ ಏನಾಗುತ್ತೆ, ಅವನು ಕೋರ್ನ ಕೂಡ ಬಳಸ್ತಾ ಇದ್ದಾನೆ, ಕೋರ್ ಜೊತೆಗೆ ಫ್ಲೇಕ್ನ ಕೂಡ ಬಳಸ್ತಾ ಇದ್ದಾನೆ. ಅರ್ಥ ಮಾಡ್ಕೊಳ್ಳಿ, ಈಗ ಎರಡು ಕಾಂಬಿನೇಷನ್ಸ್. ಫಸ್ಟ್ ಏನಾಗುತ್ತೆ, ಫ್ಲೇಕ್ನ ಹೊಡೆದು ಅದನ್ನ ಗಾಯಪಡಿಸ್ತಾನೆ, ಹತ್ರೋಗಿ ಕೋರ್ನ ತಗೊಂಡು ಸಾಯಿಸಾಕ್ತಾನೆ. ಇದು ಕೂಡ ರಿಸ್ಕಿನೇ, ರಿಸ್ಕ್ ಇದೆ, ಸಕ್ಸಸ್ ಆದರೆ ಊಟ, ಸತ್ತೋದ್ರೆ ಹೆಣ. ಬಟ್ ಸ್ಟಿಲ್ ದಿಸ್ ಈಸ್ ಅವರ್ ಟೈಮ್ ಪೀರಿಯಡ್ ಪ್ರೋಗ್ರೆಸ್ಡ್. ಇನಿಷಿಯಲ್ ಇದ್ದಿದ್ದು ಯಾವುದು, ಕೋರ್ ಸ್ಟೂಲ್ಸ್, ದೊಡ್ಡ ದೊಡ್ಡ ಕಲ್ಲುಗಳು, ಅದಾದ್ಮೇಲೆ ಬಂದಿದ್ದೇನು ಫ್ಲೇಕ್ಸ್, ಕೋರಿನ ಚಿಕ್ಕ ಚಿಕ್ಕ ಪೀಸ್ಗಳು. ಆಯಿತಾ? ಇಲ್ಲೂ ಕೂಡ ಮನುಷ್ಯ ಹಂಟ್ ಆ್ಯಂಡ್ ಗ್ಯಾದರೇ ಮಾಡ್ತಾ ಇದ್ದ, ಇಲ್ಲೂ ಕೂಡ ಏನು ಚೇಂಜಸ್ ಇಲ್ಲ. ಹಂಟಿಂಗ್ ಆ್ಯಂಡ್ ಗ್ಯಾದರಿಂಗ್ ಅನ್ನೇ ಅಂದರು, ಫಸ್ಟ್ ಬೇಟೆ ಆಡ್ತಿದ್ದ, ಬೇಟೆ ಮಿಸ್ ಆದರೆ ಅಲ್ಲಿರುವ ಬೇರುಗಳನ್ನ ಹಣ್ಣುಗಳನ್ನ ತಿಂದು ಬದುಕ್ತಾ ಇದ್ದ. ದೇರ್ ಇಸ್ ನೋ ಸೆಟಲ್ಮೆಂಟ್ಸ್, ಇನ್ನು ಸೆಟಲ್ಮೆಂಟ್ ಸ್ಟಾರ್ಟ್ ಆಗಿಲ್ಲ. ಸೆಟಲ್ಮೆಂಟ್ ಸ್ಟಾರ್ಟ್ ಆಗೋದು ಪ್ರೋಟೋ, ಹರಪ್ಪನ್ ಸಿವಿಲೈಸೇಷನ್ ಅಲ್ಲಿ, ಟೆನ್ಷನ್ ತಗೋಬೇಡಿ. ಸೊ ಲೋವರ್ ಆಯಿತು, ಮಿಡಲ್ ಆಯಿತು, ಇವಾಗ ನಿಮಗೆ ಅರ್ಥ ಆಗ್ತಿರುತ್ತೆ, ಸ್ಟೋರಿ ಅರ್ಥ ಆಗ್ತಿರುತ್ತೆ. ಸೊ ನೆಕ್ಸ್ಟ್ ಬರೋದೇನು, ಅಪ್ಪರ್. ನೆಕ್ಸ್ಟ್ ಪ್ಯಾಲಿಯೋಲಿಥಿಕ್ ಏಜಲ್ಲಿ ಬರುವಂಥ ಥರ್ಡ್ ಒನ್ ಅಪ್ಪರ್ ಪ್ಯಾಲಿಯೋಲಿಥಿಕ್ ಏಜ್. ನೆಕ್ಸ್ಟ್ ಬರೋದು ಅಪ್ಪರ್ ಪ್ಯಾಲಿಯೋಲಿಥಿಕ್, ಪ್ಯಾಲಿಯೋಲಿಥಿಕ್ ಏಜ್. ಅಪ್ಪರ್ ಪ್ಯಾಲಿಯೋಲಿಥಿಕ್ ಏಜ್ ಟೈಮ್ ಪೀರಿಯಡ್ ತಗೊಳ್ಳೋದಾದ್ರೆ ಭಾರತದಲ್ಲಿ 30,000 ಹಿಡಿದು 10,000 BCE ಅಂತ ಹೇಳ್ತಾರೆ. ಓಕೆ, 10,000 BCE. ನೆನ್ಪಿಟ್ಕೊಳ್ಳಿ, ನೀವು ಎಷ್ಟೇ ಥರ ಆನ್ಸರ್ಸ್ ಬರೀರಿ, ಪ್ಯಾಲಿಯೋಲಿಥಿಕ್ ಏಜ್ ಏನಿದೆ ಅಲ್ವಾ ಅದನ್ನು 10,000 BCE ಒಳಗೆ ಮುಗಿಸ್ಬಿಡಿ. ಯು ಹ್ಯಾವ್ ಟು ಫಿನಿಶ್ ಇಟ್ ಆಫ್ ವಿದಿನ್ 10,000 BCE. ನೀವು ನಂಬರ್ಸ್ ರಫ್ ಆಗಿ ಇಟ್ಕೊಳ್ಳಿ, 70,000, 70, 30, 30, 10. ಆಯಿತಾ? ರಫ್ ಆಗಿ. ಸೊ ಇಲ್ಲೇನಾಗ್ತಿತ್ತು ನೆನ್ಪಿಟ್ಕೊಳ್ಳಿ, ಇವನ್ ಇನ್ ದಿಸ್ ಫೇಸ್, ಇವಾಗ
ನಿಮಗೆ ಟೈಮ್ ಪಿರಿಯಡ್ ಗೊತ್ತಾಗುತ್ತೆ. ಫಸ್ಟ್ ಕೋರ್ ಟೂಲ್ಸ್ ಇತ್ತು, ದೊಡ್ಡ ದೊಡ್ಡ ಕಲ್ಲಿತ್ತು, ಆಮೇಲೆ ಫ್ಲೇಕ್ಸ್ ಆಯಿತು. ನೆಕ್ಸ್ಟ್ ಏನಾಗುತ್ತೆ ಅಂತ ಅಂದ್ಕೊಂಡ್ರೆ ಡೆಫಿನೆಟ್ಲಿ ಇನ್ನೂ ಚಿಕ್ಕ ಕಲ್ ಪೀಸಸ್ನ ಕ್ರಿಯೇಟ್ ಮಾಡೋಕೆ ಶುರು ಮಾಡ್ತಾನೆ. ಇವಾಗ ಅದನ್ನು ಬ್ಲೇಡ್ ಅಂತ ಕರೀತಾರೆ. ಬ್ಲೇಡ್ಸ್ ಕೂಡ ಚಿಕ್ಕ ಚಿಕ್ಕ ಕಲ್ಗಳೇ, ಬಟ್ ಸ್ವಲ್ಪ ಶಾರ್ಪ್ ಆಗಿರ್ತಿತ್ತು. ದೇ ವೇರ್ ಅ ಬಿಟ್ ಶಾರ್ಪ್, ಸ್ವಲ್ಪ ಉಜ್ಜುತ್ತಿದ್ದ, ಗ್ರೈಂಡ್ ಮಾಡ್ತಿದ್ದ, ಶಾರ್ಪ್ ಆಗಿರ್ತಿತ್ತು. ಸೊ ಬ್ಲೇಡ್ನ ತಗೊಂಡು ಸಾಯಿಸ್ತಾ ಇದ್ದ. ಈ ಕಾಲದಲ್ಲಿ ಏನಾಗುತ್ತೆ, ಫಸ್ಟ್ ಕೋರ್ ಅನ್ನೋ ಒಂದು ಕಲ್ಲಿತ್ತು, ಕೋರಿಂದ ಫ್ಲೇಕ್ಸ್ ಬಂತು, ಫ್ಲೇಕ್ಸಿಂದ ಅವನು ಮತ್ತೆ ಬ್ಲೇಡ್ ಅನ್ನೋ ಒಂದು ಕಲ್ ಟೂಲ್ನ ಇವೆಂಟ್ ಮಾಡ್ತಾನೆ. ಇಂಟರ್ನೆಟ್ಗೆ ಹೋಗಿ ಸರ್ಚ್ ಮಾಡಿ ನಿಮಗೆ ಚಿತ್ರಗಳು ಬರುತ್ತೆ. ಅಷ್ಟೇನು ಶಾರ್ಪ್ ಆಗಿರ್ತಿರ್ಲಿಲ್ಲ, ಬಟ್ ಏನಂದರೆ ಸ್ವಲ್ಪ ಸ್ವಲ್ಪ ಚೇಂಜಸ್ ಇರೋದ್ರಿಂದ ಬೇರೆ ಬೇರೆ ಹೆಸರುಗಳನ್ನ ಕೊಟ್ಟಿದ್ದಾರೆ. ಕೋರ್ ಇಸ್ ವೆರಿ ಲಾರ್ಜ್, ಫ್ಲೇಕ್ ಆ್ಯಂಡ್ ಬ್ಲೇಡ್ಸ್ ಆರ್ ಕಂಪರೇಟಿವ್ಲಿ ಸ್ಮಾಲರ್ ಅಂತ ನೆನಪಿಟ್ಕೊಳ್ಳಿ. ಫ್ಲೇಕಿಂದ ಬ್ಲೇಡ್ ಬಂದಿಲ್ಲ, ಕನ್ಫ್ಯೂಸ್ ಆಗಬೇಡಿ. ಬ್ಲೇಡೇ ಬೇರೆ, ಫ್ಲೇಕೇ ಬೇರೆ, ಕೋರೇ ಬೇರೆ, ಬಟ್ ಕೋರಿಂದ ಫ್ಲೇಕ್ ಬಂದಿದೆ. ಆಯಿತಾ? ಇಲ್ಲೂ ಕೂಡ ಮನುಷ್ಯ ಹಂಟಿಂಗ್ ಆ್ಯಂಡ್ ಗ್ಯಾದರಿಂಗೇ ಮಾಡ್ತಿದ್ದ, ಆ್ಯಂಡ್ ಸೇಮ್ ಕಲ್ಲುಗಳನ್ನ ಇಟ್ಕೊಂಡು ಪ್ರಾಣಿಗಳನ್ನ ಸಾಯಿಸ್ತಾ ಇದ್ದ. ಇವಾಗ ನೀವು ನೆನ್ಪಿಟ್ಕೊಳ್ಳಿ, ಫೈರ್ ಹೇಗೆ ಸೃಷ್ಟಿ ಆಯಿತು, ಬೆಂಕಿಯ ಉತ್ಪನ್ನ ಹೇಗಾಯ್ತು ಅಂತ ಒಂದು ಕ್ಯೂರಿಯಾಸಿಟಿ ಬರುತ್ತೆ. ಹೌ ಡಿಡ್ ಮ್ಯಾನ್ ಥಿಂಕ್ ಅಬೌಟ್ ಫೈರ್? ಬೆಂಕಿಯ ಏನು ಕ್ರಿಯೇಷನ್ ಇದೆ ಅಲ್ವಾ, ತುಂಬ ಮುಖ್ಯ. ನೋಡಿ, ಈ ನೀವು ಕೋರ್ ಸ್ಟೋನ್ಸ್ ನೋಡಿದ್ರೆ ಏನಾಗುತ್ತೆ, ಕೋರ್ನ ಮತ್ತೆ ಕೋರ್ನ ಬಡ್ದಾಗ ಪೀಸಸ್ ಬರೋ ಥರನೇ ಚಿಕ್ಕ ಚಿಕ್ಕ ಚಿಂಗಾರಿಗಳು ಕೂಡ ಬರ್ತಾ ಇರ್ತಿತ್ತು. ಓಕೆ, ಚಿಕ್ಕ ಚಿಕ್ಕ ಚಿಂಗಾರಿ ಸ್ಪಾರ್ಕ್ ಬರ್ತಾ ಇರ್ತಿತ್ತು. ಕೋಇನ್ಸಿಡೆನ್ಸ್ ಆಗಿ ನೆನ್ಪಿಟ್ಕೊಳ್ಳಿ, ಮಾಡಬೇಕಂತ ಮಾಡಿದ್ದಲ್ಲ, ಕೋಇನ್ಸಿಡೆನ್ಸ್ ಆಗಿ ಕಲ್ಲುಗಳನ್ನ ಬಡಿಬೇಕಾದ್ರೆ ಸ್ಪಾರ್ಕ್ ಆಗಿ ಫೈರ್ ಇನ್ವೆನ್ಷನ್ ಆಗಿದೆ. ಇಟ್ ವಾಸ್ ಆಕ್ಸಿಡೆಂಟಲ್. ಬೆಂಕಿಯ ಈ ಏನು ಸೃಷ್ಟಿ ಏನಿದೆ, ಕ್ರಿಯೇಷನ್ ಆಫ್ ಫೈರ್ ಏನಿದೆ, ಇಟ್ ವಾಸ್ ಆಕ್ಸಿಡೆಂಟಲ್. ಆ್ಯಂಡ್ ಭಾರತದಲ್ಲಿ ನಾವು ಅದನ್ನ ಅಗ್ನಿ ಅಂತ ಕರಿತೇವೆ, ಅಗ್ನಿ ದೇವರಿಗೆ ಹೋಲಿಸ್ತಾರೆ. ಬಟ್ ಇಟ್ ವಾಸ್ ಆಕ್ಸಿಡೆಂಟಲ್, ಇದು ಭಾರತದಲ್ಲಿ ಆಗಿತ್ತಂತ ಹೇಳೋಕ್ಕಾಗಲ್ಲ ಎಲ್ಲಾಗಿತ್ತಂತ. ಬಟ್ ಸ್ಟಿಲ್ ವೆನ್ ಪೀಪಲ್ ವೆರ್ ಹಿಟ್ಟಿಂಗ್ ಒನ್ ಸ್ಟೋನ್ ವಿತ್ ಈಚ್ ಅದರ್, ಸ್ಪಾರ್ಕ್ ಬಂದು ಕಲ್ ಫೈರ್ ಆಗಿದೆ. ಅದೇ ಇಟ್ ವಾಸ್ ಕೋಇನ್ಸಿಡೆನ್ಸ್. ಇದು ಕೂಡ ಇದೇ ಟೈಮ್ ಪಿರಿಯಡ್ ಆಗುತ್ತೆ, ಸ್ಟೋನ್ ಏಜ್ ಅಲ್ಲಿ ಮನುಷ್ಯ ಬೆಂಕಿಗಳನ್ನ ಉತ್ಪನ್ನ ಕೂಡ ಕಲಿಯೋದು. ಆಯ್ತಾ? ಕಮಿಂಗ್ ಬ್ಯಾಕ್, ಸೊ ನೀವು ಮೂರು ಥರ ಏಜ್ನ ನೋಡಿದ್ದೀರ. ಪ್ಯಾಲಿಯೋಲಿಥಿಕ್ ಏಜ್ ಬರುತ್ತೆ, ಫಸ್ಟ್ ಇಂಡಿಯಾದಲ್ಲಿ ಸ್ಟಾರ್ಟ್ ಆಗಿದ್ದು ಲೋವರ್ ಪ್ಯಾಲಿಯೋಲಿಥಿಕ್, ಮಿಡಲ್ ಪ್ಯಾಲಿಯೋಲಿಥಿಕ್, ಅಪ್ಪರ್ ಪ್ಯಾಲಿಯೋಲಿಥಿಕ್. ಲೋವರ್ ಅಂದ್ರೇನು? ಲೋ ಡೆವಲಪ್ಮೆಂಟ್ಸ್. ಅಪ್ಪರ್ ಅಂದ್ರೇನು? ಅಪ್ಪರ್ ಡೆವಲಪ್ಮೆಂಟ್ಸ್ ಅಂತ ನೆನ್ಪಿಟ್ಕೊಳ್ಳಿ. ಲೋವರ್ ಅಲ್ಲಿ ದೊಡ್ಡ ದೊಡ್ಡ ಕಲ್ ತಗೊಂಡು ಹಂಟ್ ಮಾಡ್ತಿದ್ದ, ಅಪ್ಪರಲ್ಲಿ ಚಿಕ್ಕ ಚಿಕ್ಕ ಎಲ್ಲ ಹಂಟ್ ಮಾಡ್ತಿದ್ದ. ಲೋವರ್ ಅಲ್ಲಿ ಇದ್ದಿದ್ದು ಕೋರ್, ಮಿಡಲ್ ಇದ್ದಿದ್ದು ಕೋರ್ ಮತ್ತೆ ಫ್ಲೇಕ್, ಮತ್ತು ಮೂರರಲ್ಲಿ ಕೋರ್, ಫ್ಲೇಕ್ ಆ್ಯಂಡ್ ಬ್ಲೇಡ್ಸ್. ಆಯ್ತಾ? ಇಮೇಜಸ್ನ ನೀವು ಯೂಟ್ಯೂಬಲ್ಲಿ ಹೋಗಿ ಸರ್ಚ್ ಮಾಡಿದ್ರೆ ನಿಮಗೆ ಸಿಗತ್ತೆ. ಇದಾದ್ಮೇಲೆ ನೆಕ್ಸ್ಟ್ ಬಂದಿದ್ದು ಮೀಸೋಲಿಥಿಕ್ ಏಜ್. ಸ್ಟೋನ್ ಏಜಲ್ಲೇ ನೆಕ್ಸ್ಟ್ ಬರೋದನ್ನ ಮೀಸೋಲಿಥಿಕ್ ಏಜ್ ಅಂತ ಕರಿತೇವೆ. ಇದು ವೆರಿ ಶಾರ್ಟ್ ಲಿವ್ಡ್, ಇಟ್ ವಾಸ್ ಅ ವೆರಿ ಶಾರ್ಟ್ ಲಿವ್ಡ್, ತುಂಬ ಕಮ್ಮಿ ಏಜ್ ಇತ್ತು. ಇಟ್ ವಾಸ್ ಅಪ್ರಾಕ್ಸಿಮೇಟ್ಲಿ 10,000 BCE ಇಂದ ಹಿಡಿದು ಒಂದು 7,500 ಟು 8,000 BCE ಅಷ್ಟೇ, ಬರೀ 2,000 ವರ್ಷ ಇತ್ತಿದ್ದು. ಮೀಸೋಲಿಥಿಕ್ ಏಜ್ ವಾಸ್ ವೆರಿ ಶಾರ್ಟ್ ಲಿವ್ಡ್, ಬರೀ 2,000 ವರ್ಷ. ಈ ಟೈಪಲ್ಲಿ ಏನಾಯ್ತಂದ್ರೆ, ಮನುಷ್ಯ ಮೈಕ್ರೋಲಿಥ್ಸ್ನ ಸೃಷ್ಟಿ ಸ್ಟಾರ್ಟ್ ಮಾಡ್ದ. ಮೈಕ್ರೋಲಿಥ್ಸ್, ಲಿತ್ ಅಂದರೆ ಸ್ಟೋನ್, ನೆನ್ಪಿಟ್ಕೊಳ್ಳಿ, ಲಿತ್ ಅಂದರೆ ಸ್ಟೋನ್. ಇಲ್ಲಿ ಮೈಕ್ರೋಲಿತ್ ಸೃಷ್ಟಿ ಸ್ಟಾರ್ಟ್ ಆಯಿತು. ಮೈಕ್ರೋಲಿತ್ ಅಂದ್ರೇನು? ಸ್ಮಾಲ್ ಸ್ಟೋನ್ಸ್, ಸ್ಮಾಲ್ ಸ್ಟೋನ್ ವೆಪನ್ಸ್. ಸ್ವಲ್ಪ ಕಂಪೇರೇಟಿವ್ಲಿ ಚಿಕ್ಕ ಸ್ಟೋನ್ಸ್ ಆಗಿರ್ತಿತ್ತು. ದೀಸ್ ಆರ್ ಕಂಪೇರೇಟಿವ್ಲಿ ಸ್ಮಾಲ್ ಸ್ಟೋನ್ ವೆಪನ್ಸ್, ದೊಡ್ಡ ದೊಡ್ಡದಾಗಿರಲಿಲ್ಲ. ಪ್ಯಾಲಿಯೋಲಿಥಿಕ್ ಏಜಲ್ಲಿ ಏನು ಬಿಗ್ಗರ್ ಸ್ಟೋನ್ಸ್ ಇತ್ತಲ್ವಾ, ಮೀಸೋಲಿಥಿಕ್ ಏಜಲ್ಲಿ ಸ್ವಲ್ಪ ಸ್ಮಾಲ್ ಸ್ಟೋನ್ಸ್ ಆಯಿತು. ಇವಾಗ ಏನಾಗುತ್ತೆ, ಮನುಷ್ಯ ಏನು ಮಾಡ್ತಿದ್ದ ಜೀವನದಲ್ಲಿ ಅಂದರೆ, ಹಂಟಿಂಗ್ ಆ್ಯಂಡ್ ಗ್ಯಾದರಿಂಗ್ ಮಾಡ್ತಿದ್ದ, ಬೇಟೆ ಕೂಡ ಆಡ್ತಿದ್ದ, ಫಲಗಳನ್ನ, ಕಾಡಲ್ಲಿರುವಂಥ ಫ್ರೂಟ್ಸ್ನ, ರೂಟ್ಸ್ನ ತಗೊಬಂದು ತಿಂತಿದ್ದ. ಜೊತೆಗೆ ಅವನು ಡೊಮೆಸ್ಟಿಕೇಷನ್ ಕೂಡ ಸ್ಟಾರ್ಟ್ ಮಾಡ್ತಾನೆ. ಡೊಮೆಸ್ಟಿಕೇಷನ್, ಡೊಮೆಸ್ಟಿಕೇಷನ್ ಅಂದರೆ ಗೊತ್ತಾ, ಸಾಕಾಣಿಕೆ, ಪಶು ಸಾಕಾಣಿಕೆ. ಹಸು ಆಗಿರ್ಬೋದು, ಕುರಿ ಆಗಿರ್ಬೋದು, ಮೇಕೆ ಆಗಿರ್ಬೋದು, ಇದೆಲ್ಲ ಸಾಕ್ತೇವೆ ಅಲ್ವಾ, ದಿಸ್ ಇಸ್ ಕಾಲ್ಡ್ ಎಸ್ ಡೊಮೆಸ್ಟಿಕೇಷನ್ಸ್. ಆಯಿತಾ? ನೆನ್ಪಿಟ್ಕೊಳ್ಳಿ. ಇನ್ನು ವ್ಯವಸಾಯ ಸ್ಟಾರ್ಟ್ ಆಗಿಲ್ಲ, ಅಗ್ರಿಕಲ್ಚರ್ ಹ್ಯಾಸ್ ನಾಟ್ ಸ್ಟಾರ್ಟೆಡ್, ಬಟ್ ನೌ ಹ್ಯೂಮನ್ಸ್ ಹ್ಯಾವ್ ಸ್ಟಾರ್ಟೆಡ್ ಲರ್ನಿಂಗ್ ಟು ಟ್ರೈನ್ ದ ಆನಿಮಲ್ಸ್. ಒಂದು ಕಡೆ ಪ್ಯಾಲಿಲಿಥಿಕಲ್ಲಿ ಬರೀ ಹಂಟಿಂಗ್ ಆ್ಯಂಡ್ ಗ್ಯಾದರಿಂಗ್, ಮೀಸೋಲಿಥಿಕಲ್ಲಿ ನಾವು ಈಗ ಪ್ರಾಣಿಗಳನ್ನ ಕೂಡ ನಮ್ಮ ಜೊತೆ ಬೆಳೆಸೋಕ್ಕೆ ಶುರು ಮಾಡಿದ್ದೇವೆ. ಆಯಿತಾ? ಇದಕ್ಕಿಂತ ಜಾಸ್ತಿ ಏನಿಲ್ಲ. ಆ್ಯಂಡ್ ಲಾಸ್ಟ್ ಬರೋದು ನಿಯೋಲಿಥಿಕ್ ಏಜ್. ಇದ್ರ ಬಗ್ಗೆ ಏನು ಜಾಸ್ತಿ ನೀವು ತಿಳ್ಕೊಬೇಕಂತ ಇಲ್ಲ, ಜಸ್ಟ್ ಒಂದು ಓವರ್ ವ್ಯೂ ಅಷ್ಟೆ. ಆಯಿತಾ? ನಿಯೋಲಿಥಿಕ್ ಏಜಿಗೆ ಬರೋದಾದರೆ, ಇದು 8,000 BCE ಇಂದ ಹಿಡಿದು ಒಂದು 3,000 BCEವರೆಗೂ ಇರುತ್ತೆ ಅಷ್ಟೇ. ಇದು ಕೂಡ ತುಂಬ ಶಾರ್ಟ್ ಲಿವ್ಡ್, ಬರೀ 5,000 ವರ್ಷ ಮಾತ್ರ ಇದ್ದಿದ್ದು ಇಂಡಿಯಾದಲ್ಲಿ. ಆಯಿತಾ? ಇವಾಗ ಏನಾಗುತ್ತೆ, ಅವರು ಸ್ಟೋನ್ ಟೂಲ್ಸ್ ಇತ್ತಲ್ವ, ಅದನ್ನ ಅವರು ಪಾಲಿಶ್ ಮಾಡ್ತಾರೆ. ಪಾಲಿಶಿಂಗ್ ವಾಸ್ ಸ್ಟಾರ್ಟೆಡ್. ಪಾಲಿಶ್ ಅಂದ್ರೆ ಏನು, ಈ ಕಲ್ಲ ತಗೊಂಡು ಇನ್ನೊಂದು ಕಲ್ ಜೊತೆ ಗೀಸೋದು, ಕಸ 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 ಅಂತ ಏನು ಶಾರ್ಪ್ ಮಾಡೋ ಸ್ಟೆಪ್ಸ್ ಇದೆಲ್ವಾ, ಇದನ್ನು ನಾವು ಪಾಲಿಶಿಂಗ್ ಅಂತ ಕರಿತೇವೆ. ಈ ಕಾಲದಲ್ಲಿ ಮನುಷ್ಯ ಪಾಲಿಶಿಂಗ್ ಕೂಡ ಕಲ್ತಿದ್ದ, ಅಂದರೆ ಸ್ಟೋನ್ಸ್ನ ಶಾರ್ಪ್ ಮಾಡೋದು ಕೂಡ ಕಲ್ತಿದ್ದ. ಇನಿಷಿಯಲಿ ಏನಾಗ್ತಿತ್ತು, ಅಪ್ಪರ್ ಪ್ಯಾಲಿಯೋಲಿಥಿಕಲ್ಲಿ ದೊಡ್ಡ ಕಲ್, ಸಾರಿ, ಲೋವರ್ ಪ್ಯಾಲಿಯೋಲಿಥಿಕಲ್ಲಿ ಕೋರ್ ಅನ್ನೋ ಕಲ್ಲನ್ನ ತಗೊಂಡು ತಲೆ ಮೇಲೆ ಹಾಕ್ತಿದ್ದ. ಮಿಡಲ್ ಪ್ಯಾಲಿಯೋಲಿಥಿಕಲ್ಲಿ ಫ್ಲೇಕ್ಸ್ನ ಸೃಷ್ಟಿ ಮಾಡ್ದ, ಅಪ್ಪರಲ್ಲಿ ಬ್ಲೇಡ್ನ ಸೃಷ್ಟಿ ಮಾಡ್ದ. ಮೀಸೋಲಿಥಿಕಲ್ಲಿ ಮೈಕ್ರೋಲಿಸ್ ಚಿಕ್ಕ ಚಿಕ್ಕ ಕಲ್ಲನ್ನ ಯೂಸ್ ಮಾಡ್ತಿದ್ದ, ಜೊತೆಗೆ ಏನಾಯಿತು, ಪ್ರಾಣಿಗಳನ್ನ ಸಾಕೋ ಕೂಡ ಶುರು ಮಾಡ್ತಾನೆ. ನಿಯೋಲಿಥಿಕ್ ಏಜಲ್ಲಿ ಕಲ್ಲನ್ನ ಪಾಲಿಶ್ ಮಾಡೋಕೆ ಕೂಡ ಶುರು ಮಾಡ್ತಾನೆ. ಆ್ಯನಿಮಲ್ಸ್ ರಕ್ತದಿಂದ ಕೂಡ ಕೆಲವೊಂದು ಕಡೆ ಪಾಲಿಶ್ ಮಾಡ್ತಾರೆ. ಇನ್ನು ಕೆಲವೊಂದು ಕಡೆ ಏನಾಗುತ್ತೆ, ಆ ಕಲ್ಲಿರುತ್ತೆ ಅಲ್ವಾ, ಅದಕ್ಕೆ ಕೆಲವೊಂದು ಕಡೆ ಪ್ಲ್ಯಾಂಟ್ಸ್ನ ಕೂಡ ಸುತ್ತಿದ್ರು, ಕೆಲವೊಂದು ಬೇರ್ನಗಳ ಕೂಡ ಸುತ್ತಿದ್ರು, ಬಿಕಾಸ್ ಗ್ರಿಪ್ ಸಿಗತ್ತೆ. ಒಂದು ಕಲ್ಲಿಗೆ ಬೇರ್ನ ಸುತ್ತಬೋದು, ಅಥವಾ ಆ್ಯನಿಮಲ್ದು ಸ್ಕಿನ್ ಇರುತ್ತೆ ಅಲ್ವಾ, ಚರ್ಮ ಕೂಡ ಸುತ್ತಬೋದು, ಗ್ರಿಪ್ ಸಿಕ್ತಿತ್ತು. ಅದಕ್ಕೆ ನಾವು ಪಾಲಿಶಿಂಗ್ ಅಂತ ಕರಿತೇವೆ. ಪಾಲಿಶಿಂಗ್ ಅಂದ್ರೇನು? ಗ್ರೈಂಡಿಂಗ್ ಆಫ್ ದ ಟೂಲ್ಸ್.
ಅದೇ ಇದರಿಂದ ಅವನು ಏನು ಮಾಡ್ತಿದ್ದ ಗ್ರೈಂಡ್ ಮಾಡ್ತಿದ್ದ ಶೇಪ್ಗಳನ್ನ ತೊಗೊಂಡ್ಬಂದು ಇಟ್ಕೊಳ್ತಿದ್ದ ಇದನ್ನ ನಾವು ನಿಯೋಲಿಥಿಕ್ ಅಂತ ಕರಿತೇವೆ. ಜೊತೆಗೆ ಫಾರ್ ದ ಫಸ್ಟ್ ಟೈಮ್ ಇನ್ ಇಂಡಿಯಾ ಭಾರತದಲ್ಲಿ ಪ್ರಪ್ರಥಮ ಬಾರಿಗೆ ಅಗ್ರಿಕಲ್ಚರ್ ಕೂಡ ಇಲ್ಲಿಂದ ಶುರುವಾಗುತ್ತೆ. ಅಗ್ರಿಕಲ್ಚರ್ ಅಗ್ರಿಕಲ್ಚರ್ನ ಲಾರ್ಜ್ ಸ್ಕೇಲಲ್ಲಲ್ಲ, ಬಟ್ ವ್ಯವಸಾಯದ ಪ್ರಾರಂಭ ನಿಯೋಲಿಥಿಕ್ ಏಜಿಂದ ಆಗುತ್ತೆ. ಮಿಸೋಲಿಥಿಕಲ್ ಏನಾಗುತ್ತೆ ಡೊಮೆಸ್ಟಿಕೇಷನ್ ಅನಿಮಲ್ ಹಸ್ಬೆಂಡ್ರಿ ಇಲ್ಲಿಂದ ಶುರುವಾದರೆ ನಿಯೋಲಿಥಿಕಲಲ್ಲಿ ಅಗ್ರಿಕಲ್ಚರ್ ಸ್ಟಾರ್ಟ್ ಆಗುತ್ತೆ. ಅಗ್ರಿಕಲ್ಚರ್ ಜೊತೆಗೆ ಡೊಮೆಸ್ಟಿಕೇಷನ್ ಕೂಡ ಇರುತ್ತೆ, ಡೊಮೆಸ್ಟಿಕೇಷನ್ ಜೊತೆಗೆ ಹಂಟಿಂಗ್ ಆ್ಯಂಡ್ ಗ್ಯಾದರಿಂಗ್ ಕೂಡ ಇರುತ್ತೆ. ಸೊ ಅಗ್ರಿಕಲ್ಚರ್ ಎಲ್ಲಿ ಬರುತ್ತೋ ನೆನ್ಪಿಟ್ಕೊಳ್ಳಿ, ಎಲ್ಲಿ ವ್ಯವಸಾಯ ಬರುತ್ತೋ ಅಲ್ಲಿ ಸೆಟಲ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ನೀವೀಗ ಈ ನೆಲದಲ್ಲಿ ಉತ್ಪನ್ನ ಮಾಡ್ತಾ ಇದ್ದೀರಾ ಅಂದರೆ ನೀವಿಲ್ಲಿ ಮಿನಿಮಮ್ ಒಂದು 3-6 ತಿಂಗಳು ಇರಬೇಕಾಗತ್ತೆ. ಯು ಹ್ಯಾವ್ ಟು ಸ್ಟೇ ಹಿಯರ್ ಫಾರ್ 3-6 ಮಂತ್ಸ್. ಇದನ್ನು ನಾವು ಸಿವಿಲೈಸೇಷನ್ ಆರ್ ಸೆಟಲ್ಮೆಂಟ್ಸ್ ಅಂತ ಕರಿತೇವೆ. ಸೊ ಬೈ ದ ಎಂಡ್ ಆಫ್ ನಿಯೋಲಿಥಿಕ್ ಏಜ್, ಈ ನಿಯೋಲಿಥಿಕ್ ಏಜ್ ಏನಿದೆ ಅಲ್ವಾ, ದಿಸ್ ವಾಸ್ ದ ಫೌಂಡೇಶನ್ ಫಾರ್ ಸಿವಿಲೈಸೇಷನ್. ನಾಗರಿಕತೆಗೆ ಇದೊಂದು ಬುನಾದಿ ಅಂತ ಕರಿಬೋದು, ಎಲ್ಲಿ ನಿಯೋಲಿಥಿಕ್ ಫೇಸಲ್ಲಿ. ಸೊ ಭಾರತದಲ್ಲಿ 5 ಫೇಸಸ್ ಇತ್ತು ಸ್ಟೋನ್ ಏಜಲ್ಲಿ. ಯಾವ್ಯಾವುದು? ಲೋವರ್ ಪಿಲಿಯೋಲಿಥಿಕ್, ಮಿಡಲ್ ಪಿಲಿಯೋಲಿಥಿಕ್, ಅಪ್ಪರ್ ಪ್ಯಾಲಿಯೋಲಿಥಿಕ್, ಮಿಸೋಲಿಥಿಕ್, ನಿಯೋಲಿಥಿಕ್. ಏನೇನು ಅರ್ಥ? ಪ್ಯಾಲಿಯೋಲಿಥಿಕ್ ಏಜಲ್ಲಿ ಬರೀ ಹಂಟಿಂಗ್ ಆ್ಯಂಡ್ ಗ್ಯಾದರಿಂಗ್, ಮಿಸೋಲಿಥಿಕ್ ಏಜಲ್ಲಿ ಹಂಟಿಂಗ್ ಪ್ಲಸ್ ಡೊಮೆಸ್ಟಿಕೇಷನ್, ಆ್ಯಂಡ್ ನಿಯೋಲಿಥಿಕ್ ಏಜಲ್ಲಿ ಅಗ್ರಿಕಲ್ಚರ್ ಕೂಡ ಬಂತು, ಡೊಮೆಸ್ಟಿಕೇಷನ್ ಕೂಡ ಬಂತು, ಆ್ಯಂಡ್ ಹಂಟಿಂಗ್ ಆ್ಯಂಡ್ ಗ್ಯಾದರಿಂಗ್ ಕೂಡ ಬಂತು. ನಿಮ್ಗೆ ಇಷ್ಟು ಗೊತ್ತಿದ್ರೆ ಸಾಕು, ಇದಕ್ಕಿಂತ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗಬೇಡಿ. ಇದಾದ್ಮೇಲೆ ಏನಾಗುತ್ತೆ, ಭಾರತದಲ್ಲಿ ಎಕ್ಸ್ಕವೇಷನ್ಸ್ ಮಾಡಿದ ಏರಿಯಾಗಳ ಹೆಸರುಗಳನ್ನ ಸ್ವಲ್ಪ ಹೇಳ್ತಾ ಇದ್ದೇನೆ. ಎಕ್ಸ್ಕವೇಷನ್ಸ್ ಭಾರತದಲ್ಲಿ ಎಲ್ಲೆಲ್ಲಿ ಎಕ್ಸ್ಕವೇಷನ್ಸ್ ಆಗಿತ್ತು, ಎಲ್ಲೆಲ್ಲಿ ಇಂಥ ಸ್ಟೋನ್ ಟೂಲ್ಸ್ ಸಿಕ್ಕಿದೆ ಅಂತ ನೋಡಿ. ಭಾರತದಲ್ಲಿ ಪ್ಯಾಲಿಯೋಲಿಥಿಕ್ ಏಜ್ದು ಕೆಲವೊಂದು ಸೈಟ್ಸ್ನ ಹೇಳ್ತಾರೆ ನೋಡಿ. ನಾನು ಬರ್ಬಿ 5 ಸೈಟ್ಸ್ ಹೇಳ್ತಾ ಇದ್ದಾನೆ, 5 ಸೈಟ್ಸ್ ಹೇಳ್ತಾ ಇದ್ದಾನೆ, 15 ಸೈಟ್ಗಳನ್ನ ಹೇಳ್ತಾ ಇದ್ದಾನೆ, 5 5 5 ಅಂತ. ನೀವು ಬೇಕಿದ್ರೆ ಸೆಲ್ಫ್ ಕ್ಯೂರಿಯಾಸಿಟಿಯಲ್ಲಿ ಜಾಸ್ತಿ ಕಲೀರಿ, ಬಿಕಾಸ್ ನಾನು ಎಲ್ಲ ಹೇಳಿದ್ರೆ ನಿಮ್ಮ ತಲೆ ಚಟ್ನಿ ಆಗೋಗುತ್ತೆ, ಆಯಿತಾ? ಪ್ಯಾಲಿಯೋಲಿಥಿಕ್ ಏಜಲ್ಲಿ ನೆನ್ಪಿಟ್ಕೊಳ್ಳಿ, ಭಾರತದಲ್ಲಿ ದಿ ಮೋಸ್ಟ್ ಇಂಪಾರ್ಟೆಂಟ್ ಸೈಟ್ ಇಸ್ ಬಿಂಬೆಟ್ಕ. ಬಿಂಬೆಟ್ಕ ಅನ್ನೋ ಒಂದು ಊರಲ್ಲಿ ನಮಗೆ ಪ್ಯಾಲಿಯೋಲಿಥಿಕ್ ಕಲ್ಲುಗಳು ಸಿಕ್ಕಿದೆ ಭಾರತದಲ್ಲಿ, ಹೇಳ್ತಾ ಇದ್ದಾನೆ. ಇನ್ ಇಂಡಿಯಾ ವಿ ಹ್ಯಾವ್ ಗಾಟ್ ಬಿಂಬೆಟ್ಕ. ಅದಾದಮೇಲೆ ಸೆಕೆಂಡ್ ಒನ್ ಬರುತ್ತೆ ಚೊಪಾನಿ ಮಾಂದೋ ಅಂತ. ಚೊಪಾನಿ ಮಾಂದೋ ಅನ್ನೋ ಒಂದು ಊರಿದೆ, ಇಲ್ಲೂ ಕೂಡ ನಿಮಗೆ ಪ್ಯಾಲಿಯೋಲಿಥಿಕ್ ಸೈಟ್ಸ್ದು ಎವಿಡೆನ್ಸಸ್ ಇದೆ, ಇಲ್ಲಿ ಆ ಕಲ್ಲುಗಳು ಸಿಕ್ಕಿದೆ ಅಂತ ಹೇಳ್ತದೆ. ಜೊತೆಗೆ ಇನ್ನೊಂದು ಊರು ಬರುತ್ತೆ ಪಹಲ್ಗಮ್. ಪಹಲ್ಗಮ್ ಅನ್ನೋ ಒಂದು ಊರಿದೆ, ಇಲ್ಲೂ ಕೂಡ ನಿಮಗೆ ಪ್ಯಾಲಿಯೋಲಿಥಿಕ್ ಎಕ್ಸ್ಕವೇಷನ್ಸ್ ಆಗ್ತಿದೆ ಭಾರತದಲ್ಲಿ, ಇಲ್ಲಿ ಎವಿಡೆನ್ಸಸ್ ಸಿಕ್ಕಿದೆ. ಇದಾದಮೇಲೆ ಆದಮ್ಗರ್ ಅಂತ ಇನ್ನೊಂದು ಊರಿದೆ, ಆದಮ್ಗರ್ ಇದನ್ನು ಕೂಡ ಮೆನ್ಷನ್ ಮಾಡ್ಕೊಳ್ಳಿ. ಆದಮ್ಗರ್ ಇಲ್ಲೂ ಕೂಡ ನಿಮಗೆ ಪ್ಯಾಲಿಯೋಲಿಥಿಕ್ ಸೈಟ್ಸ್ದು ಎವಿಡೆನ್ಸಸ್ ಸಿಕ್ಕಿದೆ, ಅಂದರೆ ಇಲ್ಲೇನು ಸಿಕ್ಕಿದೆ, ಕಲ್ಲು ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾನೆ. ಲಿಂಗ್ಸೂರ್ ಅಂತ ಒಂದು ಊರಿದೆ, ಡೆಫಿನೆಟ್ಲಿ ಇದನ್ನು ಕೂಡ ಮೆನ್ಷನ್ ಮಾಡ್ಕೊಳ್ಳಿ, ಲಿಂಗಸೂರ್. ಇಲ್ಲೂ ಕೂಡ ನಿಮಗೆ ಪ್ಯಾಲಿಯೋಲಿಥಿಕ್ ಸೈಟ್ ಸಿಕ್ಕಿದೆ. ಆ್ಯಂಡ್ ಇಷ್ಟು ನೆನಪಿದ್ರೆ ಸಾಕು. ಸೊ ವಾಟ್ ಐ ಆಮ್ ಟ್ರೈಂಗ್ ಟು ಸೇ, 5 ಊರಿದೆ ಅಂದರೆ ತುಂಬ ಇದೆ, ಬಟ್ ಐ ಆಮ್ ಗಿವಿಂಗ್ ಯು 5 ಇಂಪಾರ್ಟೆಂಟ್ ಸೈಟ್ಸ್. ಫಸ್ಟ್ ಒನ್ ಇಸ್ ಬಿಂಬೆಟ್ಕ ಭಾರತದಲ್ಲಿ, ಚೊಪಾನಿ ಮಾಂಡು, ಪಹಲ್ಗಮ್, ಅಮರ್ಗರ್, ಆದಮ್ಗರ್ ಮತ್ತು ಲಿಂಗ್ಸೂರ್. ಲಿಂಗ್ಸೂರ್ನ ಯಾಕೆ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡ್ತಾ ಇದ್ದಾರೆ ಅಂದರೆ ದಿಸ್ ಕಮ್ಸ್ ಇನ್ ಕರ್ನಾಟಕ. ಕರ್ನಾಟಕದಲ್ಲಿರುವಂಥ ಒನ್ ಆಫ್ ದ ಸೈಟಲ್ಲಿ ಕೂಡ ನಮಗೆ ಪ್ಯಾಲಿಯೋಲಿಥಿಕ್ ಎವಿಡೆನ್ಸಸ್ ಸಿಗಿದೆ, ಅಂದರೆ ಕರ್ನಾಟಕದಲ್ಲಿ ಕೂಡ ಆದಿ ಮಾನವರು ಒಂದು ಕಾಲದಲ್ಲಿ ಇದ್ರು ಅಂದಕ್ಕೆ ಇದೇ ಸಾಕ್ಷಿ. ಬಿಕಾಸ್ ಕಲ್ಲುಗಳು ನದಿಯಲ್ಲಿ ಹರ್ಕೊಬರೋಕ್ಕಾಗಲ್ಲ ಅಷ್ಟು ಫಾಸ್ಟಾಗಿ, ಸೇಮ್ ಶೇಪಲ್ಲಿ, ಇದರರ್ಥ ಮನುಷ್ಯಲ್ಲಿದ್ದ ಅಂತ. ಸೊ 5 ಇಂಪಾರ್ಟೆಂಟ್ ಸೈಟ್ಸ್ ಆರ್ ಬಿಂಬೆಟ್ಕ, ಚೊಪಾನಿ ಮಾಂದು, ಪಹಲ್ಗಮ್, ಆದಮ್ಗರ್, ಲಿಂಗ್ಸೂರ್. ಇದೆಲ್ಲ ಯಾವ ಏಜ್ಗೆ? ಪ್ಯಾಲಿಯೋಲಿಥಿಕ್ ಏಜ್ಗೆ. ಅದೇ ಥರ ಮಿಸೋಲಿಥಿಕ್ ಏಜಿಗೆ ಬರೋದಾದ್ರೆ, ಮಿಸೋಲಿಥಿಕ್ ಟೂಲ್ಸ್ ಇಂಡಿಯಾದಲ್ಲಿ ಎಲ್ಲೆಲ್ಲಿ ಸಿಕ್ಕಿದೆ ಅಂತ ನೀವು ಕೇಳೋದಾದರೆ, ಫಸ್ಟ್ ನೆನ್ಪಿಟ್ಕೊಳ್ಳಿ, ಬಿಂಬೆಟ್ಕ ಇಲ್ಲಿ ಕೂಡ ಬರುತ್ತೆ. ಬಿಂಬೆಟ್ಕ ಇಸ್ ಕಾಮನ್, ಇಲ್ಲಿ ಬಿಂಬೆಟ್ಕದಲ್ಲಿ ಕೂಡ ನಿಮಗೆ ಮಿಸೋಲಿಥಿಕ್ ಏಜಸ್ ಸಿಗುತ್ತೆ. ಸೊ ಪ್ಯಾಲಿಯೋಲಿಥಿಕ್ ಮತ್ತು ಮಿಸೋಲಿಥಿಕ್ ಎರಡೂ ಕೂಡ ಬಿಂಬೆಟ್ಕದಲ್ಲಿ ಎವಿಡೆನ್ಸಸ್ ಸಿಕ್ಕಿದೆ. ಜೊತೆಗೆ ಆದಮ್ಗರ್ ಏನಿದೆ ಅಲ್ವಾ, ಇಲ್ಲೂ ಕೂಡ ಇದೆ ಆದಮ್ಗರ್ ಕಾಮನ್, ಆದಮ್ಗರ್. ಸೊ ಬಿಂಬೆಟ್ಕ ಮತ್ತು ಆದಮ್ಗರ್ ಏನಿದೆ ಅಲ್ವಾ, ಇಟ್ ಈಸ್ ಬೋತ್ ಪ್ಯಾಲಿಯೋಲಿಥಿಕ್ ಆ್ಯಂಡ್ ಮಿಸೋಲಿಥಿಕ್ ಏಜ್, ಅದಕ್ಕೆ ಫಸ್ಟ್ಗೆ ಬರುತ್ತೆ. ಜೊತೆಗೆ ಚೊಪಾನಿ ಮಾಂಡೋ ಇದೆ ಅಲ್ಲ, ಇದು ಕೂಡ ಬರುತ್ತೆ. ಚೊಪಾನಿ ಮಾಂಡೋ. ಸೊ 3 ಸೈಟ್ ನೆನ್ಪಿಟ್ಕೊಳ್ಳಿ, ಬಿಂಬೆಟ್ಕ, ಆದಮ್ಗರ್, ಚೊಪಾನಿ ಮಾಂಡೋ ಏನೇನಿದೆ ಅಲ್ವಾ, ಇಲ್ಲಿ ಪ್ಯಾಲಿಯೋಲಿಥಿಕ್ ಮತ್ತು ಮಿಸೋಲಿಥಿಕ್ ಎರಡೂ ಕೂಡ ಸಿಕ್ಕಿದೆ. ಇದು ಬಿಟ್ಟು ಇನ್ನು 2 ಹೇಳೋದಾದರೆ, ಒಂದು ಭಾಗರ್ ಅಂತ ಒಂದು ಊರಿದೆ, ಭಾಗೋರ್ ಅಂತ ಇದೆ. ಇದಾದಮೇಲೆ ಇನ್ನೊಂದು ಊರು ಬರುತ್ತೆ ಟೆರಿಸಿಟೈಸ್ ಏನೋ ಅಂತಾರೆ. ಈ ಊರುಗಳಲ್ಲಿ ನಿಮಗೆ ಮೀಸೋಲಿಥಿಕ್ ಸ್ಟೋನ್ ಟೂಲ್ಸ್ ಕೂಡ ಸಿಕ್ಕಿದೆ. ಸೊ ಇಂಪಾರ್ಟೆಂಟ್ ಯಾವುದು? ಬಿಂಬೆಟ್ಕ, ಚೊಪಾನಿ ಮಾಂಡೋ, ಆದಮ್ಗರ್. ಯಾಕೆ? ಇಲ್ಲಿ ಪ್ಯಾಲಿಯೋಲಿಥಿಕ್ ಮತ್ತು ಮೀಸೋಲಿಥಿಕ್ ಎರಡೂ ಸ್ಟೋನ್ಸ್ ಇಲ್ಲಿ ಸಿಕ್ಕಿದೆ, ಆಯಿತಾ? ಇದಾದಮೇಲೆ ಬರುವಂಥ 3rd ಟೆರಿಟರಿ ಯಾವುದು? ಡೆಫಿನೆಟ್ಲಿ ನಿಯೋಲಿಥಿಕ್. ನಿಯೋಲಿಥಿಕ್ ಅಂದರೆ ಏನು? ಚಿಕ್ಕ ಚಿಕ್ಕ ಸ್ಟೋನ್ ಟೂಲ್ಸ್, ಅಗ್ರಿಕಲ್ಚರ್ ಸ್ಟಾರ್ಟ್ ಆಗಿದ್ದಂಥ ಫೇಸ್. ಇದು ತುಂಬ ಇಂಪಾರ್ಟೆಂಟ್ ಫೇಸ್, ಆಯಿತಾ? ಇದು ತುಂಬ ಇಂಪಾರ್ಟೆಂಟ್ ಫೇಸಸ್. ಇಲ್ಲಿ ಬರುವಂಥ ಮೊದಲನೇ ಊರು ನನಗೆ ಬುರ್ಜಾಹೋಮ್. ಒಂದು ಬುರ್ಜಾಹೋಮ್ ಅಂತ ಇದೆ, ನೋಟ್ ಡೌನ್ ಮಾಡ್ಕೊಳ್ಳಿ. ಬ್ಯಾಟ್ ಮಾಡಬೇಕು, ನಿಮ್ಗೆ ಬೇರೆ ಆಪ್ಷನ್ ಇಲ್ಲ. ಒನ್ ಇಸ್ ಬುರ್ಜಾಹೋಮ್, ಸೆಕೆಂಡ್ ಒನ್ ಮೆಹರ್ಗರ್ ಅನ್ನೋ ಒಂದು ಊರಿದೆ, ಇಲ್ಲಿ ಕೂಡ ಎವಿಡೆನ್ಸಸ್ ಸಿಕ್ಕಿದೆ. ಜೊತೆಗೆ ನಾಗಾರ್ಜುನಕೊಂಡ, ಇಲ್ಲಿ ಕೂಡ ನಿಮಗೆ ಎವಿಡೆನ್ಸಸ್ ಸಿಕ್ಕಿದೆ. ಜೊತೆಗೆ ಇನ್ನೊಂದು ಊರಿದೆ, ಚಿರಾಂಡ್ ಅಂತ ಒಂದು ಊರಿದೆ, ಚಿರಾಂಡ್.
ಇಲ್ಲೂ ಕೂಡ ನಿಮಗೆ ಎವಿಡೆನ್ಸಸ್ ಸಿಗತ್ತೆ. ಆ್ಯಂಡ್ ಸರುತಾರು ಸರುತಾರು ಅಂತ ಒಂದು ಊರಿದೆ, ಆ್ಯಂಡ್ ಇಲ್ಲಿ ಕೂಡ ನಿಮಗೆ ಎವಿಡೆನ್ಸಸ್ ಸಿಗುತ್ತೆ. ಸರುತಾರು SARUTARU ಸರುತಾರು, ಆಯಿತಾ. ಇದಾದಮೇಲೆ ಮಸ್ಕಿ ಅಂತ ಇನ್ನೊಂದು ಊರಿದೆ, ಇಲ್ಲಿ ಕೂಡ ನಿಮಗೆ ನಿಯೋಲಿಟಿಕ್ ಸೈಟ್ಸ್ ಸಿಗತ್ತೆ ಮಸ್ಕಿ. ಆ್ಯಂಡ್ ಇನ್ನೊಂದಿದೆ, ಐ ಆಮ್ ಫಾರ್ಗೆಟಿಂಗ್ ಇಟ್, ನಾಪ್ಚಿಕ್, ಎಸ್ ಮಣಿಪುರಲ್ಲಿ ಬರುತ್ತೆ ನಾಪ್ಚಿಕ್ ಅಂತ. ಸೊ ಇಲ್ಲಿ ಕೂಡ ನಿಮಗೆ ಎವಿಡೆನ್ಸಸ್ ಸಿಗತ್ತೆ. ಸೊ ದೀಸ್ ಆರ್ ಇಂಪಾರ್ಟೆಂಟ್ ಸೈಟ್ಸ್, ಆಯಿತಾ. ನಾನು ನಿಮಗೆ ಟೋಟಲ್ ಇಂಡಿಯಾದಲ್ಲಿ ಪ್ಯಾಲಿಥಿಕ್, ಮಿಸೋಲಿಥಿಕ್ ಆ್ಯಂಡ್ ನಿಯೋಲಿಥಿಕ್ದು ಟೋಟಲ್ ನಿಮಗೆ 17 ಸೈಟ್ಸ್ನ ಕೊಟ್ಟಿದ್ದೇನೆ. ಬಟ್ ನಿಮಗೆ ಎಲ್ಲಾದರೂ ಇಂಟರ್ನೆಟ್ಟಲ್ಲಿ ತಮಿಳ್ನಾಡು NCERTಲ್ಲಿ ಜಾಸ್ತಿ ಸೈಟ್ಸ್ ಸಿಕ್ಕಿದ್ರೆ ಪ್ಲೀಸ್ ಅದನ್ನ ಆ್ಯಡ್ ಆನ್ ಮಾಡ್ಕೊಳ್ತಾ ಹೋಗಿ, ಬಿಕಾಸ್ ನಾನು ಹೇಳ್ತಾ ಹೋದರೆ ತುಂಬ ಟೈಮ್ ಹೋಗುತ್ತೆ, ಆಯಿತಾ. ಸೊ ಮತ್ತೆ ಹೇಳ್ತಾ ಇದ್ದಾನೆ, ಪ್ಯಾಲಿಥಿಕ್ ಸೈಟ್ ಅಂದರೆ ಏನು? ಸ್ಟೋನ್ ಟೂಲ್ಸ್ ಓನ್ಲಿ ಹಂಟಿಂಗ್ ಆ್ಯಂಡ್ ಗ್ಯಾದರಿಂಗ್. ಮಿಸೋಲಿಥಿಕ್ ಅಂದರೆ ಏನು? ಹಂಟಿಂಗ್ ಆ್ಯಂಡ್ ಗ್ಯಾದರಿಂಗ್, ಸ್ಟೋನ್ ಟೂಲ್ಸ್ ಪ್ಲಸ್ ಡೊಮೆಸ್ಟಿಕೇಷನ್ ಆಫ್ ಅನಿಮಲ್ಸ್. ನಿಯೋಲಿಥಿಕ್ ಏಜ್ ಅಂದರೆ ಏನು? ಸ್ಟೋನ್ ಟೂಲ್ಸ್, ಹಂಟಿಂಗ್ ಆ್ಯಂಡ್ ಗ್ಯಾದರಿಂಗ್ ಪ್ಲಸ್ ಅಗ್ರಿಕಲ್ಚರ್. ಸೊ ಈ ಸೈಟ್ಸಲ್ಲಿ ನಿಮಗೆ ಅಗ್ರಿಕಲ್ಚರ್ ಎವಿಡೆನ್ಸಸ್ ಕೂಡ ಸಿಗಲೇಬೇಕು, ಬಿಕಾಸ್ ಎಲ್ಲಿ ನಿಯೋಲಿಥಿಕ್ ಏಜ್ ಸ್ಟಾರ್ಟ್ ಆಗುತ್ತೋ ಅಲ್ಲಿ ಅಗ್ರಿಕಲ್ಚರ್ ಎವಿಡೆನ್ಸಸ್ ಕೂಡ ಇರುತ್ತೆ ಅಂತ ನೀವು ಅಸ್ಯೂಮ್ ಮಾಡ್ಕೊಳ್ಳಿ, ಆಯಿತಾ. ಇಲ್ಲಿ ನಿಮಗೆ ಡೊಮೆಸ್ಟಿಕೇಷನ್ ಎವಿಡೆನ್ಸಸ್ ಕೂಡ ಸಿಗುತ್ತೆ, ಇಲ್ಲಿ ಸ್ಟೋನ್ ಟೂಲ್ ಸಿಗುತ್ತೆ. ದಿಸ್ ಆರ್ ಇಂಪಾರ್ಟೆಂಟ್ ಸೈಟ್ಸ್ ಇನ್ಸೈಡ್ ಇಂಡಿಯಾ, ಭಾರತದ ಒಳಗಿರುವಂಥ ಕೆಲವೊಂದು ಸೈಟ್ಗಳು, ಆಯಿತಾ. ಎಲ್ಲೋ ಇನ್ನೊಂದು ನೆನ್ಪಿಟ್ಕೊಳ್ಳಿ, ಯಾವಾಗ ನೀವು ಹಂಟಿಂಗ್ ಆ್ಯಂಡ್ ಗ್ಯಾದರಿಂಗ್ ಮಾಡ್ತಿರಲ್ವ, ಬೇಟೆ ಆಡ್ತಿರಲ್ವ, ಆ ಆ್ಯನಿಮಲ್ಸ್ದು ಬೋನ್ಸ್ ಸಿಗತ್ತೆ ಗೊತ್ತಾ, ಬೋನ್ಸ್, ಮೂಳೆಗಳು ಸಿಗತ್ತೆ. ಈ ಮೂಳೆಗಳನ್ನ ವೆಪನ್ಸ್ ಆಗಿ ಯೂಸ್ ಮಾಡ್ಬೋದು. ಸೊ ಏನಾಗ್ತಿತ್ತು, ಹಂಟಿಂಗ್ ಆ್ಯಂಡ್ ಗ್ಯಾದರಿಂಗ್ ಫೇಸಲ್ಲಿ ಮನುಷ್ಯ ಕಲ್ಲುಗಳನ್ನ ಬಳಸೋದ್ರ ಜೊತೆಗೆ ಮೂಳೆಗಳನ್ನ ಕೂಡ ಬಳಸ್ತಿದ್ದ, ಎಲ್ಬುಗಳನ್ನ, ಸ್ಕಲ್ಗಳನ್ನ, ಬೆನ್ನು ಮೂಳೆಗಳನ್ನ ತಗೊಂಡು ಕೂಡ ಹಂಟ್ ಮಾಡ್ತಿದ್ದ. ಸೊ ಬರೀ ಸ್ಟೋನ್ ಟೂಲ್ಸ್ ಮಾತ್ರ ಅಲ್ಲ, ಬೋನ್ ಟೂಲ್ಸ್ ಕೂಡ ನಿಮಗೆ ಎವಿಡೆನ್ಸ್ ಆಗಿ ಸಿಗತ್ತೆ, ಆಯಿತಾ. ಸೊ ಪ್ಯಾಲಿಥಿಕ್ ಸ್ಟೋನ್ ಏಜ್ ಅಂತ ಬಂದಾಗ ನೆನ್ಪಿಟ್ಕೊಳ್ಳಿ, ಸ್ಟೋನ್ ಟೂಲ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಸ್ಟೋನ್ ಟೂಲ್ಸ್ ಜೊತೆಗೆ ಬೋನ್ ಟೂಲ್ಸ್ ಕೂಡ ಸಿಗತ್ತೆ ನಿಮಗೆ. ಸೊ ದಿಸ್ ಈಸ್ ಆಲ್ ಅಬೌಟ್ ದ ಟೈಮ್ ಪೀರಿಯಡ್, ಆಯಿತಾ. ಓವರ್ಆಲ್ ಟೈಮ್ ಪೀರಿಯಡ್ ನಿಮ್ಗೆ ಹೇಳಿದ್ದೇನೆ, ಏನೇನಿರುತ್ತೆ, ಹೇಗೇಗಿರುತ್ತೆ ಅಂತ. ಇನ್ನೂ ಡೆಪ್ತಾಗಿ ಹೋಗ್ಬೋದು ನಾನು, ಸೊ ಐ ವಿಲ್ ಟೆಸ್ಟ್ ಟೇಕ್ ಯು ಸಮ್ ವಾಟ್ ಡೆಪ್ತ್, ಇನ್ನೊಂದು ಲೆವೆಲ್ ತೊಗೊಂಡು ಹೋಗ್ತೇನೆ. ಫೀಚರ್ಸ್ ಅಂದರೆ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳ್ತೇನೆ, ಕ್ಯಾರೆಕ್ಟರಿಸ್ಟಿಕ್ಸ್. ಇದೇನು ಅಷ್ಟು ಇಂಪಾರ್ಟೆಂಟ್ ಟಾಪಿಕ್ಸ್ ಅಲ್ಲ, ಬಟ್ ನೆನ್ಪಿಟ್ಕೊಳ್ಳಿ, ಕೇಳಬಹುದು, ಎಸ್ಪೆಷಲಿ ಬೇಸ್ಡ್ ಆನ್ ಸೈಟ್ಸ್, UPSC ಪ್ರಿಲಿಮ್ಸ್, KPSC ಪ್ರಿಲಿಮ್ಸಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕ್ಯಾರೆಕ್ಟರಿಸ್ಟಿಕ್ಸ್ಗೆ ಬರೋದಾದರೆ ನೆನ್ಪಿಟ್ಕೊಳ್ಳಿ, ಫಸ್ಟ್ ಆಫ್ ಆಲ್ ಅವನು ಊಟಕ್ಕೆ ಏನು ಮಾಡ್ತಿದ್ದ, ಫುಡ್ ಆರ್ ರೆವೆನ್ಯೂ ಅಂತ ಕರಿಬೋದು. ರೆವೆನ್ಯೂ, ಎಕಾನಮಿ ಎಲ್ಲ ಏನು ಹೇಳ್ತೇವಲ್ವ, ಇದು ಆದಿಮಾನವ್ರದ್ದು ಏನಿತ್ತು ಅಂದರೆ ನೆನ್ಪಿಟ್ಕೊಳ್ಳಿ, ಪ್ಯಾಲಿಲಿಥಿಕ್ ಏಜಲ್ಲಿ ನಿಮ್ಗೆ ಆಲ್ರೆಡಿ ಹೇಳಿದ್ದೇನೆ ನಾನು, ವೆರಿ ಸಿಂಪಲ್ ಹಂಟಿಂಗ್. ಪ್ಯಾಲಿಥಿಕ್ ಏಜಲ್ಲಿ ದಿ ಮೋಸ್ಟ್ ಇಂಪಾರ್ಟೆಂಟ್ ಏನು, ಹಂಟ್ ಮಾಡ್ತಿದ್ದ. ಹಂಟಿಂಗ್ ಅಂತೂ ಪಕ್ಕ, ಎಕಾನಮಿಯಲ್ಲಿ, ರೆವೆನ್ಯೂಲ್ಲಿ, ಫುಡ್ಡಲ್ಲಿ ಏನಿರುತ್ತೆ ಪ್ಯಾಲಿಥಿಕ್ ಏಜಲ್ಲಿ, ಬರೀ ಹಂಟಿಂಗ್. ಹಂಟಿಂಗ್ ಜೊತೆಗೆ ಪ್ಲಸ್ ಏನು ಮಾಡ್ತಿದ್ದ, ಅವನು ಫ್ರೂಟ್ಸ್ನ ಕೂಡ ತಿಂತಿದ್ದ, ಕೆಲವೊಂದು ರೂಟ್ಸ್ನ ಕೂಡ ತಿಂತಿದ್ದ. ರೂಟ್ಸ್ ಅಂದರೆ ಏನು? ಬೇರುಗಳು, ಅಥವಾ ಕೆಲವೊಂದು ಬೇರ್ ಇರ್ಬೋದು, ಫ್ರೂಟ್ಸ್ ಇರ್ಬೋದು. ಹನಿ, ಜೇನುತುಪ್ಪದ ಬಗ್ಗೆ ತಿಳ್ಕೊಂಡಿರ್ತಾನೆ ಡೆಫಿನೆಟ್ಲಿ. ಹನಿ ಕೂಡ ಇದೆ, ನಟ್ಸ್ ಕೂಡ ಇದೆ. ನಟ್ಸ್ ಅಂದರೆ ಏನು? ಶೇಂಗಾ ಗಿಂಗಾ, ಕಾಡು ಕಾಡು ಶೇಂಗಾಗಳು, ಯಾವುದಂತ ನಂಗೆ ಗೊತ್ತಿಲ್ಲ, ಆ ಥರ ತಿಂತಿದ್ದ ಅಂತ ನೀವು ಬರಿಬೋದು. ಏಯ್, ಇಮ್ಯಾಜಿನ್ ಮಾಡ್ಕೊಂಡೇ ಬರೀರಿ, ಹಂಟ್ ಮಾಡಬೇಕಾದ್ರೆ ಕಾಡಲ್ಲಿ ಏನೇನು ಸಿಗತ್ತೆ ನಿಮ್ಗೆ ತಿನ್ನಬೇಕಾದ್ರೆ ಬೇಟೆ ಆಡೋ ಜೊತೆಗೆ? ಫ್ರೂಟ್ಸ್ ಸಿಗತ್ತೆ, ರೂಟ್ಸ್ ಸಿಗತ್ತೆ, ಹನಿ ಸಿಗತ್ತೆ, ನಟ್ಸ್ ಸಿಗತ್ತೆ. ಜೊತೆಗೆ ಅವನು ಎಲ್ಲಿ ಮಲಗ್ತಿದ್ದ ಅಂತ ಕೇಳಿದ್ರೆ ಡೆಫಿನೆಟ್ಲಿ ನ್ಯಾಚುರಲ್ ಕೇವ್ಸ್. ಬೇರೆ ಏನಿಲ್ಲ, ಗುಹೆಗಳಲ್ಲೇ ವಾಸ ಮಾಡ್ತದೆ, ಯಾಕಂದರೆ ಅವಾಗಿನ್ನೂ ಸೆಟಲ್ಮೆಂಟ್ಸ್ ಆಗಿರಲಿಲ್ಲ. ಎಲ್ಲಿ ಸೆಟಲ್ಮೆಂಟ್ಸ್ ಇರಲ್ವೋ ಅಲ್ಲಿ ಮನೆ ಕೂಡ ಇರಲ್ಲ. ಇದಾದಮೇಲೆ ನೆಕ್ಸ್ಟ್ ಬರೋದಾದರೆ ನೀವು ಮಿಸೋಲಿಥಿಕ್ ಏಜಿಗೆ ಬನ್ನಿ. ಮಿಸೋಲಿಥಿಕಲ್ಲಿ ನಾನು ನಿಮ್ಗೆ ಏನು ಹೇಳಿದೆ, ಡೊಮೆಸ್ಟಿಕೇಷನ್ ಆಫ್ ಅನಿಮಲ್ಸ್ ಕೂಡ ಸ್ಟಾರ್ಟ್ ಆಗಿದೆ. ಅವ್ನು ಯಾವ್ಯಾವ ಥರ ಪ್ರಾಣಿಗಳನ್ನ ಸಾಕ್ತಿದ್ದ ಅಂದರೆ ನೆನ್ಪಿಟ್ಕೊಳ್ಳಿ, ಹೆನ್ಸ್ ಸಾಕ್ತಿದ್ದಂತೆ, ಕೋಳಿಗಳನ್ನ ಸಾಕ್ತಿದ್ದ ಆ ಕಾಲದಲ್ಲಿ, ಶೀಪ್ ಪಕ್ಕ ಸಾಕ್ತಿದ್ದ, ಮೇಕೆಗಳನ್ನ ಕೂಡ ಸಾಕ್ತಿದ್ದ, ಜೊತೆಗೆ ನಾಯಿ ಮತ್ತು ಬೆಕ್ಕುಗಳನ್ನ ಕೂಡ ಸಾಕ್ತಿದ್ದ. ಇನ್ನು ಎಕ್ಸೆಟ್ರಾ ತುಂಬ ಇದೆ, ಆಯಿತಾ. ಸೊ ವಾಟ್ ಟೈಪ್ ಆಫ್ ಅನಿಮಲ್ಸ್ ಈ ಸ್ಟಾರ್ಟೆಡ್ ಮನುಷ್ಯ ಪ್ರಪ್ರಥಮ ಬಾರಿಗೆ ಯಾವ ಥರ ಪ್ರಾಣಿಗಳನ್ನ ಸಾಕ್ತಾ ಅಂದರೆ, ಡಾಗ್ಸ್, ಕ್ಯಾಟ್ಸ್, ಶೀಪ್ಸ್, ಹೆನ್ಸ್. ಡಾಗ್ಸ್ನ ಯಾಕೆ ಸಾಕ್ತಿದ್ದ ಅಂದರೆ, ತುಂಬ ಏನಂತಾರೆ, ಉಲ್ಫ್ಸ್ ಇರ್ತಿತ್ತಲ್ವ ಆ ಕಾಲದಲ್ಲಿ, ಅದನ್ನ ಸಾಕ್ತಾ ಸಾಕ್ತಾ ಆಗ್ತಾ ಸಾಧು ಪ್ರಾಣಿ ಆಗ್ತಾ ಹೋಗುತ್ತೆ, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ಕಾಡು ಪ್ರಾಣಿಗೆ ಮತ್ತು ಸಾಧು ಪ್ರಾಣಿಗೆ ವ್ಯತ್ಯಾಸ ಏನಾಗುತ್ತೆ ಅಂದರೆ ನೋಡಿ, ಇನಿಷಿಯಲಿ ಒಂದು ವೈಲ್ಡ್ ಅನಿಮಲ್ನ ಮನುಷ್ಯ ಸಾಕ್ತಾ ಹೋದರೆ, ಇಫ್ ಇ ಸ್ಟಾರ್ಟ್ಸ್ ಡೊಮೆಸ್ಟಿಕೇಷನ್, ಆ ಪ್ರಾಣಿ ಸಾಫ್ಟ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ, ಅದು ತುಂಬ ಸಾಫ್ಟ್ ಆಗುತ್ತೆ. ನಿಮಗೆ ಬೆಕ್ಕಿದೆ ಅಲ್ವಾ, ಕಾಡು ಬೆಕ್ಕನ್ನ ನೀವು ಮುಟ್ ನೋಡಿ, ನಿಮ್ಮ ಕೈ ಪರ್ಚಾಕತ್ತೆ, ಊರು ಬೆಕ್ಕನ್ನ ಮುಟ್ ನೋಡಿ ಮ್ಯಾವನ್ನಂತೆ, ಯಾಕಂದರೆ ಇಟ್ ಲೂಸಸ್ ದಿಸ್ ಸಾಫ್ಟ್ನೆಸ್. ಕಾಡಲ್ಲಿರೋ ನಾಯಿಗೂ ಊರಲ್ಲಿರೋ ನಾಯಿಗೂ ತುಂಬ ಡಿಫ್ರೆನ್ಸ್ ಇರುತ್ತೆ, ಒಂದು ಸಾಫ್ಟ್ನೆಸ್ನ ಕಳ್ಕೊಳ್ಳುತ್ತೆ. ನೆಕ್ಸ್ಟ್ ಒನ್, ವೈಲ್ಡ್ ಟ್ರೇಟ್ಸ್ನ ಕೂಡ ಕಳ್ಕೊಳ್ಳುತ್ತೆ, ಅದರ ಕಾಡು ಸತ್ವಗಳನ್ನ ಕೂಡ ಅದು ಕಳ್ಕೊಳ್ತಾ ಹೋಗುತ್ತೆ. ಥರ್ಡ್ ಒನ್, ಅದು ನಿಮಗೆ ಕೋಆರ್ಡಿನೇಟ್ ಮಾಡುತ್ತೆ, ಕೋಆರ್ಡಿನೇಷನ್ ಬೆಳೆಯುತ್ತೆ. ಕೋಆರ್ಡಿನೇಷನ್ ಅಂದ್ರೆ ಏನು? ನೀವು ಹೇಳಿದ ಮಾತನ್ನ ಅದು ಕೇಳಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ವೈಲ್ಡ್ ಅನಿಮಲ್ ಆ್ಯಂಡ್ ನ್ಯಾಚುರಲ್? ಇದು ಡೊಮೆಸ್ಟಿಕೇಟೆಡ್ ಅನಿಮಲ್ಸ್ ಸಾಫ್ಟ್ನೆಸ್ ಇರುತ್ತೆ, ವೈಲ್ಡ್ ಟ್ರೇಟ್ಸ್ ಹೋಗುತ್ತೆ, ಕೋಆರ್ಡಿನೇಷನ್ ಬರುತ್ತೆ. ದಿಸ್ ಒನ್ ಆಫ್ ದ ಫೀಚರ್. ಆ ಕಾಲದಲ್ಲಿ ಕಾಡು ಪ್ರಾಣಿಗಳನ್ನ ಮನುಷ್ಯ ಸಾಕು ಪ್ರಾಣಿಗಳಾಗಿ ಸಾಕಿದಾನಂದರೆ, ಅವನ ಟೆಕ್ನಾಲಜಿ ಯಾವ ರೇಂಜ್ಗೆ ಡೆವಲಪ್ ಆಗಿತ್ತು, ಯಾವ ರೇಂಜ್ಗೆ ಒಂದು ಥಿಂಕಿಂಗ್ ಸ್ಕಿಲ್ಸ್ ಬಂದಿತ್ತು ಅಂತ ನೀವು ಅರ್ಥ ಮಾಡ್ಕೋಬೇಕು. ಬಿಕಾಸ್ ಬೇರೆ ಯಾವ ಪ್ರಾಣಿ ಕೂಡ ಸಾಕಲ್ಲ ಇನ್ನೊಂದು ಪ್ರಾಣಿನ, ಬಟ್ ಮನುಷ್ಯ ಒಂದು ಪ್ರಾಣಿಯಾಗಿ ಇನ್ನೊಂದು ಪ್ರಾಣಿನ ಸಾಕಿದಾನಂದರೆ, ಮಿಸೋಲಿಥಿಕ್ ಏಜಲ್ಲಿ ಅವ್ನ ಥಿಂಕಿಂಗ್ ಎಷ್ಟು ಮ್ಯಾಲ್ ಹೋಗಿತ್ತು ಅಂತ ನೀವು ನೆನ್ಪಿಟ್ಕೊಳ್ಳಿ. ಜೊತೆಗೆ
ಜೊತೆಗೆ ರಿಚುವಲ್ಸ್ ಕೂಡ ಸ್ಟಾರ್ಟ್ ಆಗಿತ್ತು. ರಿಚುವಲ್ಸ್ ರಿಚುವಲ್ಸ್ ಅಂದ್ರೆ ಏನು? ಸಂಪ್ರದಾಯಗಳು. ಅದೇನಂದ್ರೆ ಡೆಡ್ ಬಾಡಿನ ಅವರು ಬರಿ ಮಾಡ್ತಿದ್ರು, ಡೆಡ್ ಬಾಡಿನ ಬರಿ ಮಾಡ್ತಿದ್ರು. ಬರಿ ಬರಿ ಅಂದ್ರೆ ಹೂತಾಕ್ತಿದ್ರು, ಹೂತಾಕೋದನ್ನ ಕೂಡ ಶುರು ಮಾಡಿದ್ರು. ಅಂದ್ರೆ ಮನುಷ್ಯ ಇಲ್ಲಿಂದ ಕಲ್ಚರಲ್ ಆಗಕ್ ಕೂಡ ಶುರುವಾದ, ಕಲ್ಚರಲ್ ಪ್ರಾಕ್ಟೀಸಸ್ ಕೂಡ ಸ್ಟಾರ್ಟ್ ಆಗತ್ತೆ ಇಲ್ಲಿಂದ. ಮಿಸೋಲಿಥಿಕ್ ಇಂದ ಪ್ಯಾಲಿಥಿಕ್ ಅಲ್ಲಿ ಏನಾಗ್ತಿತ್ತು, ಮನುಷ್ಯ ಸತ್ತೋದ್ರೆ ಅಲ್ಲೇ ಬಿಸಾಕೊಂಡು ಮುಂದೆ ಹೋಗ್ತಿರ್ತಿದ್ರು. ಬಟ್ ಮಿಸೋಲಿಥಿಕ್ ಅಲ್ಲಿ ಮನುಷ್ಯನ ಹೂತಾಕ್ತಿದ್ದಾರೆ ಅಂದ್ರೆ ಎಲ್ಲೋ ಒಂದ್ ಕಡೆ ಧಾರ್ಮಿಕ ಪರ್ಸ್ಪೆಕ್ಟಿವ್, ಎಲ್ಲೋ ಒಂದ್ ಕಡೆ ರಿಚುವಲ್ಸ್ ಪ್ರಾಕ್ಟೀಸಸ್ ಶುರುವಾಗ್ತಿದೆ. ಅಂದ್ರೆ ಮನುಷ್ಯ ನಾಗರಿಕತೆ ಕಡೆಗೆ ಪಯಣಿಸ್ತಿದ್ದಾನೆ ಅಂತ. ಆ್ಯಂಡ್ ನೆನ್ಪಿಟ್ಕೊಳ್ಳಿ, ಹೂತಾಕಿರುವಂತ ಮನುಷ್ಯನ್ನ ಅವ್ರು ಜನರಲ್ಲಿ ಈ ತರ ನಾರ್ತ್, ಇದು ಈಸ್ಟ್ ವೆಸ್ಟ್ ಇಲ್ಲಾಂದ್ರೆ ನಾರ್ತ್ ಸೌತ್ ಡೈರೆಕ್ಷನ್ ಅಲ್ಲಿ ಹಿ ಯೂಸ್ ಟು ಬರಿ ದೆಮ್. ರ್ಯಾಂಡಮ್ ಆಗಲ್ಲ, ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ಅಂದ್ರೆ ಅವನೇನಾಗ್ತಿತ್ತು, ಸೂರ್ಯ ಯಾವ ಕಡೆ ಹುಡ್ತಾನೆ, ಸೂರ್ಯ ಯಾವ ಕಡೆ ಮಳತ್ತಾನೆ ಅನ್ನೋದನ್ನು ಕೂಡ ಅವನಿಗೆ ಕಾನ್ಸೆಪ್ಟ್ ಆಲ್ರೆಡಿ ಗೊತ್ತಾಗ್ಬಿಟ್ಟಿತ್ತು. ಸೂರ್ಯ ಪೂರ್ವ ಕೊಡ್ತಾನೆ, ಪಶ್ಚಿಮವಾಗಿ ಮಳತ್ತೆ, ಯಾಕಂದ್ರೆ ಎಲ್ಲ ಡೆಡ್ ಬಾಡೀಸ್ಗಳನ್ನ ಅವ್ರು ಇದೇ ಫಾರ್ಮ್ಯಾಟ್ ಅಲ್ಲಿ ಹೂತಾಕಿದ್ದಾರೆ. ಸೊ ಈ ಗಾಟ್ ಅನ್ ಐಡಿಯಾ ಆಫ್ ಡೈರೆಕ್ಷನ್ಸ್, ದಿಕ್ಕುಗಳ ಅರಿವು ಕೂಡ ಅವನಿಗೆ ಮಿಸೋಲಿಥಿಕ್ ಏಜ್ ಅಲ್ಲಿ ಸಿಗತ್ತೆ. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್, ನೆನ್ಪಿಟ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್. ಅಂದ್ರೆ ಮಿಸೋಲಿಥಿಕ್ ಏಜ್ ಅಲ್ಲೇ ಭಾರತದ ಪೂರ್ವಜರಿಗೆ ಪೂರ್ವ ದಕ್ಷಿಣ ಉತ್ತರ, ಸಾರಿ ಏನಂತಾರಪ್ಪ, ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮದ ಬಗ್ಗೆ ಐಡಿಯಾ ಬಂದ್ಬಿಟ್ಟಿತ್ತು. ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ಆಯ್ತಾ. ಇದು ಕೂಡ ಇಂಪಾರ್ಟೆಂಟ್ ಡೇಟ್. ಅಂದ್ರೆ ಏನಾಗ್ತಿದೆ, ಮಿಸೋಲಿಥಿಕ್ ಏಜ್ ಅಲ್ಲಿ ಪ್ರಾಣಿಗಳನ್ನ ಕೂಡ ಸಾಕೋದ್ರ ಜೊತೆಗೆ ಮನುಷ್ಯರ ಸತ್ತೋಗಿರುವಂತ ದೇಹಗಳನ್ನ ಕೂಡ ಅವರು ಹೂತಾಕ್ತಾ ಇದ್ರು. ಲಾಸ್ಟ್ ಬರೋದು ನಿಯೋಲಿಥಿಕ್ ಏಜ್. ದ ಲಾಸ್ಟ್ ಒನ್ ಈಸ್ ನಿಯೋಲಿಥಿಕ್ ಏಜ್. ನಿಯೋಲಿಥಿಕ್ ಏಜ್ ಟ್ರೇಡ್ಸ್ ಏನಂತ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೆ, ಡೊಮೆಸ್ಟಿಕೇಷನ್ ಇದೆ, ಹಂಟಿಂಗ್ ಆ್ಯಂಡ್ ಗ್ಯಾದರಿಂಗ್ ಇದೆ, ಜೊತೆಗೆ ದಿ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ಅಗ್ರಿಕಲ್ಚರ್, ವ್ಯವಸಾಯದ ಪ್ರಾರಂಭ. ನೆನ್ಪಿಟ್ಕೊಳ್ಳಿ, ಅಗ್ರಿಕಲ್ಚರ್ ಅಂತ ಕೂಡ ಯಾವ ಥರ ಕ್ರಾಪ್ಸ್ನ ಅವನು ಕಲ್ಟಿವೇಟ್ ಮಾಡ್ತಿದ್ದ ಅಂದರೆ, ಕೆಲವೊಂದು ಎವಿಡೆನ್ಸಸ್ ಸಿಕ್ಕಿರೋ ಪ್ರಕಾರ ಒಂದು ಬಾರ್ಲಿ ಇದೆ, ಇದನ್ನ ಕನ್ನಡದಲ್ಲಿ ಏನಂತಾರೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ, ಕಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಿ. ವೀಟ್ ಇದೆ, ಬಾರ್ಲಿ, ವೀಟ್ ಆ್ಯಂಡ್ ಮಿಲ್ಲೆಟ್ಸ್. ಇದನ್ನ ಕನ್ನಡದಲ್ಲಿ ಏನಂತಾರೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಫ್ರೆಂಡ್ಸ್, ಥಿಂಕ್ ಮಾಡಿದ್ರು ಕೂಡ ತಲೆ ಓಡಲ್ಲ. ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡ್ರಪ್ಪ, ದೇವ್ರು ಒಳ್ಳೇದು ಮಾಡಲಿ. ಬಾರ್ಲಿ ಇದೆ, ವೀಟ್ ಇದೆ, ಮಿಲ್ಲೆಟ್ಸ್ ಇದೆ. ಜೊತೆಗೆ ಅಗ್ರಿಕಲ್ಚರ್ ಎಲ್ಲಿರುತ್ತೆ ಅಲ್ವಾ, ಅಲ್ಲಿ ಸೆಟಲ್ಮೆಂಟ್ಸ್ ಕೂಡ ಇದೆ. ಮನುಷ್ಯ ಅಲ್ಲಿ ಸೆಟ್ಲ್ ಆಗ್ತಾನೆ. ಅಂದರೆ ಏನಾಗುತ್ತೆ, ಇಲ್ಲಿ ನಿಮ್ಗೆ ಏನು ಸಿಗುತ್ತೆ, ಪರ್ಮನೆಂಟ್ ಹೌಸಸ್ ಸಿಗುತ್ತೆ, ಮನೆಗಳು ಸಿಗಕ್ಕೆ ಶುರುವಾಗತ್ತೆ. ಯು ವಿಲ್ ಫೈಂಡ್ ಹೌಸಸ್. ಹೌಸಸ್ ಅಂದರೆ 5-star hotel, 10-star hotel ಎಲ್ಲ ಗುಹೆಗಳು, ಅದು ಏನಂತಾರೆ ಗುಡಿಸಿಲುಗಳ ಪ್ರಾರಂಭ ಇಲ್ಲಿಂದ ಆಯ್ತಾ. ಕೆಲವೊಂದು ಕಡೆ ಬ್ರಿಕ್ಸ್ ಕೂಡ ಸಿಕ್ಕಿದೆ. ಬ್ರಿಕ್ಸ್ ಅಂದರೆ ಏನು, ಇಟ್ಟಿಗೆಗಳ ಪ್ರಾರಂಭ ಕೂಡ ಆಗಿದೆ. ಕಲ್ಲುಗಳಿಂದ, ಇಟ್ಟಿಗೆಗಳಿಂದ ಕೂಡ ಮನುಷ್ಯ ಮನೆ ಕಟ್ತಾ ಇದ್ದಾನೆ. ಬಿಕಾಸ್ ಎಲ್ಲಿ ಅಗ್ರಿಕಲ್ಚರ್ ಇರುತ್ತೆ ಅಲ್ಲಿ ಸೆಟಲ್ಮೆಂಟ್ ಇರಲೇಬೇಕು. ಇಲ್ಲಿ ನೀವು ಊತಾಕಿ ಮನೆಗೆ ಹೋದರೆ ಊರಿಗೆ ಹೋದರೆ ಆಗಲ್ಲ, ಅಟ್ಲೀಸ್ಟ್ ಒಂದು 6 months ಇರಬೇಕಾಗಿರೋದ್ರಿಂದ ನಿಯೋಲಿಥಿಕ್ ಏಜಲ್ಲಿ ಬ್ರಿಕ್ಸ್ ಫಾರ್ಮೇಷನ್ ತುಂಬ ಸ್ಟ್ರಾಂಗ್ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ಬ್ರಿಕ್ಸ್ನ ನಾನು ಇನ್ನೊಂದು ಕಡೆ ಕೂಡ ಡಿಸ್ಕಸ್ ಮಾಡ್ತೇನೆ, ದಟ್ ಈಸ್ ಹರಪ್ಪನ್ ಸಿವಿಲೈಸೇಷನ್, ಒನ್ ಆಫ್ ದ ಮೋಸ್ಟ್ ಅಡ್ವಾನ್ಸ್ಡ್ ಸಿವಿಲೈಸೇಷನ್ ಇನ್ ಇಂಡಿಯಾ. ಆಯ್ತಾ, ಬರೋಣ ಅಲ್ಲಿಗೆ ಬರೋಣ. ಜೊತೆಗೆ ಬರಿಯಲ್ ಪ್ರಾಕ್ಟೀಸಸ್ ಕೂಡ ಹಾಗೆ ಇತ್ತು, ಬರಿಯಲ್ ಪ್ರಾಕ್ಟೀಸಸ್ ಕೂಡ ಇತ್ತು. ಸೊ ಏನಾಗ್ತಿದೆ, ನಿಯೋಲಿಥಿಕ್ ಏಜ್ ಅಲ್ಲಿ ಮನುಷ್ಯ ವ್ಯವಸಾಯ ಮಾಡ್ತಿದ್ದಾನೆ, ಬಾರ್ಲಿ, ವೀಟ್, ಮಿಲ್ಲೆಟ್ಸ್ದು, ಜೊತೆಗೆ ಮನೆಗಳನ್ನ ಕೂಡ ಕಟ್ಕೊಂಡಿದ್ದಾನೆ, ಜೊತೆಗೆ ಬರಿಯಲ್ ಪ್ರಾಕ್ಟೀಸಸ್ನ ಕೂಡ ಮಾಡ್ಕೊಂಡಿದ್ದಾನೆ. ನೆನ್ಪಿಟ್ಕೊಳ್ಳಿ, ಇದೆಲ್ಲ ಕಂಡೀಷನ್ಸ್ ಏನು ಮಾಡುತ್ತೆ, ಆಲ್ ದೀಸ್ ಕಂಡೀಷನ್ಸ್, ಇವಾಗ ನಿಯೋಲಿಥಿಕ್ ಏಜ್ ಮಾತಾಡ್ತಾ ಇದ್ದಾನೆ, ಆಲ್ ದೀಸ್ ಕಂಡೀಷನ್ಸ್ ವೆನ್ ಗ್ರೂಪ್ ಆಫ್ ಪೀಪಲ್ ಸ್ಟಾರ್ಟ್ ಕಮಿಂಗ್ ಟುಗೆದರ್, ಯಾವಾಗ ಮನುಷ್ಯರು ಒಬ್ಬೊಬ್ಬರಾಗಿ ಹತ್ತತ್ರ ಬಂದು ಗುಡಿಸಿಲುಗಳನ್ನ ಕಟ್ಕೊಂಡು ಯಾವಾಗ ಅವರು ಅಗ್ರಿಕಲ್ಚರ್ನ ಶುರು ಮಾಡ್ತಾರೆ ನೋಡಿ, ಯಾವಾಗ ಅವರು ಪ್ರಾಣಿಗಳನ್ನ ಕೂಡ ಸಾಕ್ತಿದ್ರು, ಪ್ರಾಣಿಗಳಂತ ಅಂದ್ಕೊಳ್ಳಿ, ಯಾವಾಗ ಪ್ರಾಣಿಗಳನ್ನ ಸಾಕ್ತಾರಲ್ವಾ, ಈ ಸಿಚುವೇಶನ್ ಒಂದು ಹಳ್ಳಿಗೆ ಜನ್ಮ ಕೊಡುತ್ತೆ. ದಿಸ್ ಗಿವ್ಸ್ ರೈಸ್ ಟು ಅ ವಿಲೇಜ್, ಇಟ್ ಗಿವ್ಸ್ ರೈಸ್ ಟು ಅ ಸೆಟಲ್ಮೆಂಟ್. ನೆನ್ಪಿಟ್ಕೊಳ್ಳಿ, ಇವಾಗ ಮನುಷ್ಯರು ಒಟ್ಟೊಟ್ಟಿಗೆ ಇದ್ದಾರೆ, ಅಗ್ರಿಕಲ್ಚರ್ ಮಾಡ್ತಿದ್ದಾರೆ, ಪ್ರಾಣಿ ಸಾಕ್ತಿದ್ದಾರೆ, ಪಶು ಸಾಕ್ತಾ ಇದ್ದಾರೆ, ಏನಾಗುತ್ತೆ, ಒಂದು ಹಳ್ಳಿಗೆ, ಒಂದು ಸೆಟಲ್ಮೆಂಟ್ಗೆ, ಒಂದು ಸಿವಿಲೈಸೇಷನ್ಗೆ ಜನ್ಮ ಕೊಡುತ್ತೆ. ಆ್ಯಂಡ್ ನಿಯೋಲಿಥಿಕ್ ಕಂಡೀಷನ್ಸ್ ಇನ್ ಇಂಡಿಯಾ, ಭಾರತದಲ್ಲಿದ್ದಂಥ ನಿಯೋಲಿಥಿಕ್ ಕಂಡೀಷನ್ಸ್ ಏನಿದೆ ಅಲ್ವಾ, ದಿಸ್ ಲೆಡ್ ರೈಸ್, ನೆನ್ಪಿಟ್ಕೊಳ್ಳಿ, ದಿಸ್ ಲೆಡ್ ರೈಸ್ ಟು ಒನ್ ಆಫ್ ದ ಕ್ರೇಜಿಯೆಸ್ಟ್ ಬ್ಯೂಟಿಫುಲ್ ಸಿವಿಲೈಸೇಷನ್ಸ್, ಒಂದು ಅದ್ಭುತವಾದ ಸಿವಿಲೈಸೇಷನ್ಗೆ ಜನ್ಮ ಕೊಡುತ್ತೆ, ದಟ್ ಈಸ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್. These conditions give rise to one of the most important civilization in India, Indus Valley Civilization, Sindhu Mahanagarikate, Harappan Civilization anta kuda karetave. This gives rise to Harappan Civilization. Ellinda? Neolithic Age inda. And innond kuda nenpitkolli, Neolithic Age alli manushya sattaga hootaaktidralva, they used to bury him. ಅದ್ರ ಜೊತೆಗೆ ಅವನು ಊಟದ ಕಾಳುಗಳನ್ನ ಕೂಡ ಕೊಡ್ತಿದ್ದೆ, ಎಷ್ಟು ಗಿವ್ ದೆಮ್ ಫುಡ್ ಗ್ರೇನ್ಸ್ನ ಕೂಡ ಇಡ್ತಾ ಇದ್ರು, ಸಮಾಧಿ ಒಳಗೆ ಕಾಳುಗಳನ್ನ ಕೂಡ ಇಡ್ತಾ ಇದ್ರು. ಇದರ ಅರ್ಥ ಏನು, ಅವರು ಪುನರ್ಜನ್ಮ, ಸತ್ತ ಮೇಲೆ ಇನ್ನೊಂದು ಜನ್ಮ ಇದೆ, ಇನ್ನೊಂದು ಲೈಫ್ ಇದೆ, ಅದ್ರ ಬಗ್ಗೆ ಕೂಡ ಅವರು ಡಿಸ್ಕಷನ್ಸ್ ಮಾಡ್ತಾ ಇದ್ರು. ಇಸ್ ಕಾಲ್ ಇಸ್ ಆಫ್ಟರ್ ಲೈಫ್, ಅಂದ್ರೆ ಮನುಷ್ಯ ಸತ್ತ ಮೇಲೆ ಕೂಡ ಅವನಿಗೆ ಜೀವನ ಇದೆ ಅನ್ನೋ ಒಂದು ಕಾನ್ಸೆಪ್ಟ್ ಏನಿದೆ ಭಾರತದಲ್ಲಿ, ಅದು ನಿಯೋಲಿಥಿಕ್ ಏಜ್ ಇಂದ ಶುರುವಾಗುತ್ತೆ. ಯಾಕಂದ್ರೆ ಒಬ್ಬ ಮನುಷ್ಯ ಸತ್ತ ಮೇಲೆ
ಆಹಾರ ಧಾನ್ಯಗಳನ್ನ ಅಲ್ಲಿಡ್ತಿದ್ದಾರೆ ಅಂದ್ರೆ ಅದರ ಅರ್ಥ ಏನು? ದಟ್ ಈಸ್ ಬಿಕಾಸ್ ಅವನಿಗೆ ಹಸುವಾರೆ ತಿಂತಾನೇನೋ, ಡಿಸ್ಕಷನ್ ಟೈಮಲ್ಲಿ ಯಮ ಬಂದು ಮಾತಾಡ್ಬೇಕಾದ್ರೆ ಹಂಗಾಗತ್ತೇನೋ ಅನ್ನೋ ಒಂದು ಕಲ್ಪನೆ ಇರುತ್ತೆ. ಸೊ ಆಫ್ಟರ್ ಲೈಫ್ ಕಾನ್ಸೆಪ್ಟ್, ಮನುಷ್ಯ ಸತ್ತ ಮೇಲೆ ಇನ್ನೊಂದು ಜೀವನ ಇದೆ ಅನ್ನೋದು ನಿಯೋಲಿಥಿಕ್ ಏಜ್ ಅಲ್ಲಿ ಭಾರತದಲ್ಲಿ ಶುರುವಾಗುತ್ತೆ. ಸೊ ಸ್ಟೋನ್ ಏಜ್ ಭಾರತದಲ್ಲಿ ಮುಗಿಯುತ್ತೆ. ವಾಟ್ ಈಸ್ ಸ್ಟೋನ್ ಏಜ್? ಸ್ಟೋನ್ ಟೂಲ್ಸ್ನ ಮನುಷ್ಯ ಬಳಸಿದಂಥ ಒಂದು ಕಾಲ, ಪ್ರಿಮಿಟಿವ್ ಹ್ಯೂಮನ್ ಬೀಯಿಂಗ್ಸ್, ಆದಿ ಮಾನವ. ಅದರಲ್ಲಿ ಬರುವಂಥ 3 ಫೇಸಸ್, ಪ್ಯಾಲಿಲಿಥಿಕ್, ಮಿಸೋಲಿಥಿಕ್, ನಿಯೋಲಿಥಿಕ್. ಪ್ಯಾಲಿಲಿಥಿಕಲ್ಲಿ ಟೈಪ್ಸ್, ಲೋವರ್ ಪ್ಯಾಲಿಲಿಥಿಕ್, ಮಿಡಲ್ ಪ್ಯಾಲಿಲಿಥಿಕ್, ಅಪರ್ ಪ್ಯಾಲಿಲಿಥಿಕ್. ಆ್ಯಂಡ್ ಮನುಷ್ಯ ಫಸ್ಟ್ ಟೈಮ್ ಅವ್ರು ಬರಿ ಮಾಡಿದ್ಯಾವಾಗ, ಹೂತಾಕೋದನ್ನ ಪ್ರಾಕ್ಟೀಸ್ ಮಾಡಿದ್ಯಾವಾಗ ಮಿಸೋಲಿಥಿಕಲ್ಲಿ, ಹೂತಾಕಿ ಕಾಳುಗಳನ್ನ ಇಟ್ಟಿದ್ಯಾವಾಗ ನಿಯೋಲಿಥಿಕಲ್ಲಿ, ಅಗ್ರಿಕಲ್ಚರ್ ಸ್ಟಾರ್ಟ್ ಆಗಿದ್ದು ನಿಯೋಲಿಥಿಕಲ್ಲಿ, ಜೊತೆಗೆ ಡೊಮೆಸ್ಟಿಕೇಷನ್ ಸ್ಟಾರ್ಟ್ ಆಗಿದ್ದು ಮಿಸೋಲಿಥಿಕಲ್ಲಿ, ಹಂಟಿಂಗ್ ಆ್ಯಂಡ್ ಗ್ಯಾದರಿಂಗ್ ಆಗಿದ್ದು ಪ್ಯಾಲಿಲಿಥಿಕಲ್ಲಿ. ಹಂಟಿಂಗ್ ಆ್ಯಂಡ್ ಗ್ಯಾದರಿಂಗ್ ಅವಳು ಬಳಸಿದಂಥ ಮೇನ್ ಟೂಲ್ಸ್ ಯಾವುದು? ಸ್ಟೋನ್ ಟೂಲ್ಸ್ ಆಗಿರ್ಬೋದು, ಅನಿಮಲ್ ಬೋನ್ಸ್ ಆಗಿರ್ಬೋದು. ಜೊತೆಗೆ ಎಲ್ಲ ಕಡೆ ಹಂಟಿಂಗ್ ಆ್ಯಂಡ್ ಗ್ಯಾದರಿಂಗ್ ಮಾಡ್ತಿರ್ತಿದ್ದ. ಜೊತೆಗೆ ನೆನ್ಪಿಟ್ಕೊಳ್ಳಿ, ಅಗ್ರಿಕಲ್ಚರ್ ಸ್ಟಾರ್ಟ್ ಆಗೋಕ್ಕೆ ಮೇನ್ ಯೂಸ್ ಏನಪ್ಪ ಅಂದರೆ ಅವ್ನು ತಿಂತಿದ್ದಂಥ ಕಾಳುಗಳನ್ನ ಬಂದು ತಗೊಬಂದು ಕಾಡಿಂದ ಅವನು ಹೂತು ಬೆಳೆಸಿರ್ಬೋದು. ಇಟ್ ಕ್ಯಾನ್ ಬಿ ಎ ಇಮ್ಯಾಜಿನೇಷನ್. ಸೊ ಏನಾಗ್ತಿದೆ, ಮನುಷ್ಯ ಪ್ಯಾಲಿಲಿಥಿಕ್ ಏಜಿಂದ ನಿಯೋಲಿಥಿಕ್ ಏಜಿಗೆ ಬರಬೇಕಾದ್ರೆ ತುಂಬ ಡೆವಲಪ್ ಆಗ್ತೇನೆ ಅಂತ ಅರ್ಥ ಮಾಡ್ಕೊಳ್ಳಿ. ಆದಿ ಮಾನವರಿಂದ ಮಾನವನಾಗಿ ಕನ್ವರ್ಟ್ ಆಗ್ತಾ ಇದ್ದಾನೆ. ದಿಸ್ ಇಸ್ ದ ಟೈಮ್ ಪೀರಿಯಡ್. ಸ್ಟಾರ್ಟ್ ಆಗಿದ್ದಾವಾಗ 200,000 ವರ್ಷಗಳ ಹಿಂದೆ, 2 lakh years ಎಗೋ, ಅಪ್ ಟು ಎಲ್ಲಿವರೆಗೂ ಅಂದರೆ ನಾನು 3000 BCE ಈಸ್ ದ ಕಂಪ್ಲೀಷನ್ ಆಫ್ ನಿಯೋಲಿಥಿಕ್ ಏಜ್. ಭಾರತದಲ್ಲಿ ನಿಯೋಲಿಥಿಕ್ ಏಜ್ ಇಲ್ಲಿಂದ ಮುಗಿತಾ ಹೋಗುತ್ತೆ. ನಿಯೋಲಿಥಿಕ್ ಏಜ್ ಆದಮೇಲೆ ನೆಕ್ಸ್ಟ್ ಬರೋದು ಹರಪ್ಪನ್ ಸಿವಿಲೈಸೇಷನ್, ಇಂಡಸ್ ವ್ಯಾಲಿ ಸಿವಿಲೈಸೇಷನ್, ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್. ಆಲ್ರೆಡಿ ಇದ್ರ ಮೇಲೆ ಒಂದು ವೀಡಿಯೋ ಯೂಟ್ಯೂಬಲ್ಲಿ ಆಲ್ರೆಡಿ ಇದೆ, ಬಟ್ ನಾನಿಂದ ಹೊಸದಾಗಿ ರೆಕಾರ್ಡ್ ಮಾಡಿ ಇನ್ನೂ ಜಾಸ್ತಿ ಕಂಟೆಂಟ್ನ ಆ್ಯಡ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೇನೆ. ಆ್ಯಂಡ್ ಸಾರಿ ಫಾರ್ ದ ಡಿಲೇ ಗೈಸ್, ಏನೂ ಮಾಡೋಕ್ಕಾಗಲ್ಲ. ನಾನು ನಿಜವಾಗ್ಲೂ ವೀಡಿಯೋ ರೆಕಾರ್ಡ್ ಮಾಡಿದ್ದೆ, ಅದು ಯೂಟ್ಯೂಬಲ್ಲಿ ಅಪ್ಲೋಡ್ ಆಗ್ತಿಲ್ಲ, ಎಲ್ಲೋ ಒಂದು ಕಡೆ ಏನೋ ಎಡವರ್ಡ್ ಸ್ಟೇಟ್ಮೆಂಟ್ ಕೊಟ್ಟಿರ್ತೇನೆ, ಅದು ಪ್ರೊಸೆಸ್ ಆಗ್ತಾನೆ ಇಲ್ಲ. ಟೆನ್ಷನ್ ತೊಗೋಬೇಡಿ, ರೀ ರೆಕಾರ್ಡ್ ಮಾಡಿ ಪಟಪಟ ಅಪ್ಲೋಡ್ ಮಾಡ್ತೇನೆ. ಟ್ಯೂಸ್ಡೇ ಒಳಗೆ ನಿಮ್ಮ ಏನ್ಷಿಯಂಟ್ ಹಿಸ್ಟ್ರಿ ಫಿನಿಶ್ ಬರೆದು ಕೊಡ್ತಾ ಇದ್ದಾನೆ. ಟ್ಯೂಸ್ಡೇ ಅಂದರೆ ಯಾವ ದಿನಪ್ಪ, ಅದು ಡೇಟ್ ಕೂಡ ಹೇಳಿಬಿಡ್ತಾನೆ. ಮಂಗಳವಾರ ಬರುವುದು 3, ಗಾಂಧಿ ಜಯಂತಿ ದಿನ, ಅಕ್ಟೋಬರ್ 2nd ದಿನ ನಿಮ್ಮ ಏನ್ಷಿಯಂಟ್ ಹಿಸ್ಟ್ರಿ ಫಿನಿಶ್. ಸರಿನಾ? ಜೈ.